ಹಿಂದಿನ ತರಗತಿಯಲ್ಲಿ ಅಮೃತದೇವ ಕಟ್ಟಿನ್ಕೆರೆ ಸರ್ ಇವರು ಹೇಳ್ಕೊಟ್ಟಿದ್ರು. ಹೀಗೆ ದಯಮಾಡಿ ಎಲ್ರು ಪ್ರಯತ್ನ ಮಾಡಿ ಅಂತ ಹೇಳಿ ವಿನಂತಿಸಿದ. ಈ ಗಣಪತಿ ಸ್ತುತಿಯನ್ನ ಗುರುಗಳ ಪಾದರೊಂದಿಗೆ ಅರ್ಪಿಸ್ತಾ ಇದ್ದ. ಹಿಂದಿನ ವಾಚಿಕಾಧ್ಯಯನ ತರಗತಿಯನ್ನ ನಾವು ಇಲ್ಲಿಂದ ಆರಂಭ ಮಾಡ್ತಾ ಇದ್ದೇವೆ. ವಾಚಿಕಾಧ್ಯಯನ ತರಗತಿಯ ಇಂದಿನ ಹೊಸ ರುಚಿ ಏನಂದ್ರೆ ಪ್ರಾರ್ಥನಾ ಪದ್ಯಗಳ ಕುರಿತಾಗಿ ನಾವು ವಿಚಾರವನ್ನ ಮಾಡುವಂಥದ್ದು, ಹಾಗೆ ಅದನ್ನ ಹಾಡುವಂತ ತಿಳ್ಕೊಳ್ಳುವಂಥದ್ದು. ಇದು ನಮಗೆ ಎಂದಿನಂತೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಗುರುಗಳಾದಂತಹ ಹಿರಿಯರಾದ ಅನಂತ ಪಾಠಕ್ ಸರ್ ಇವರೇ ಎಲ್ಲರ ಪರವಾಗಿ ಕಥವನ್ನ ಕೋರ್ತಾ ಇದ್ದೇವೆ. ನಮ್ಮ ಏಕಸಂಸ್ಕೃತಿ ಫೌಂಡೇಶನ್ ಸಂಚಾರ ಆದಂತಹ ಶಕ್ತಿಪಾಲ್ ಇವರಿಗೂ ಕೂಡ ಕಥವನ್ನ ಕೊಡ್ತೇವೆ. ಭಾಗವಹಿಸಿರುವಂತ ತಮ್ಮೆಲ್ಲರೂ ಕೂಡ ಸ್ವಾಗತ. ಯಕ್ಷಗಾನ ವಾಚಿಕಾಧ್ಯಯನ ಏನಿದೆ, ಇದು ವಿಶೇಷವಾಗಿ ಒಂದು ಪ್ರಸಂಗದ ಅಧ್ಯಯನಕ್ಕೆ ಆಮೂಲಾಗ್ರವಾಗಿ ತೊಡಗಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ಆದರೂ ಕೂಡ ಆಗಾಗ ನಾವು ಕೆಲವಾರು ಈ ನಮೂನೆಯ ವಿಶೇಷ ವಿಚಾರವನ್ನು ಕೂಡ ನಾವು ಕೇಂದ್ರೀಕರಿಸಿಕೊಂಡು ತರಗತಿಯನ್ನ ನಡೆಸುವಂಥದ್ದು ಒಂದು ಪ್ರಮುಖ ಒಂದು ಗುಣ ಅಂತಾನೆ ಹೇಳ್ಬೋದು. ಹಾಗೆ ಸುಮಾರು ಎರಡು ತರಗತಿಗಳಿಂದ ಈ ಇದು ಪ್ರಾರ್ಥನಾಗಳ ವಿಚಾರ ವಿಮರ್ಶೆ ಗಾನ ಇವುಗಳೆಲ್ಲ ನಡೀತಾ ಉಂಟು. ಪ್ರತಿಯೊಬ್ರು ಈ ತರಗತಿಯ ಇನ್ನೊಂದು ನಿಯಮ ಏನಂದ್ರೆ ಪ್ರತಿಯೊಬ್ರು ಕೂಡ ಒಂದೊಂದು ಪದ್ಯವನ್ನ ಓದಬೇಕು. ಅಂದ್ರೆ ಹೀಗೆ ಓದೋದ್ರ ಮುಖಾಂತರ ನೀವುಗಳು ಸಕ್ರಿಯವಾಗಿ ಭಾಗವಹಿಸಬೇಕೆಂಬುದೇ ಮುಖ್ಯ ಉದ್ದೇಶ. ಈ ತರಗತಿಯಲ್ಲಿ ಪ್ರತಿಯೊಬ್ರು ಕೂಡ ಯಾವ ಪದ್ಯವನ್ನ ಎತ್ಕೊಂಡಿದ್ದಾರೋ ಅದನ್ನ ಸ್ವಲ್ಪನಾದ್ರೂ ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ರಾಗ ಗೊತ್ತಿಲ್ಲದೆ ಇದ್ರು, ತಾಳ ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ. ಅಂದ್ರೆ ನೀವು ಪ್ರಯತ್ನ ಪೂರ್ವಕವಾಗಿ ಓದ್ಲಿಕ್ಕೆ ಶುರು ಮಾಡಿದ್ರೆ ಅದೇ ನಿಮಗೆ ಅಂದ್ರೆ ಮುಂದೆಲ್ಲ ವಿಚಾರಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂಬುದೇ ಇದರ ಉದ್ದೇಶ. ಈಗ ನೇರವಾಗಿ ಗುರುಗಳಿಗೆ ಗುರುಗಳ ಈಗ
ಇನ್ನೊಬ್ರು ಯಾರಾದರೂ ಕಳೆದು ಸರಿಯಾದಂಥ ಯಾವುದಾದ್ರೂ ಪದ್ಯವನ್ನು ಹಾಡ್ತೀರಾ? ಹಾಡೋರಿದ್ದಾರಾ? ಹಾಡೋರಿಲ್ಲ ಅಂತಾದರೆ ಮುಂದುವರಿಸುವ, ನೆಕ್ಸ್ಟ್ ಪದ್ಯಗಳಿಗೆ ಹೋಗುವ ಅಲ್ವಾ? ಇದ್ದಾರೆ ಯಾರಾದರೂ? ಬಹುಶಃ ಯಾರು ಇಲ್ಲ ಅಂತ ಕಂಡು ಹಾಂ, ಯಾರಾದ್ರೂ ಇದ್ರೆ ಹೇಳಿ. ಮಂಜುನಾಥ್ ಭಟ್ರು? ಗುರುಳೆ ಇಲ್ಲ, ಸಾಹಿತ್ಯ ಬರ್ಕೊಳ್ಳಿಲ್ಲ ಗುರುಳೆ. ಹೌದಾ? ಮೇಘ? ಹಾ ಗುರುಗಳೇ, ಯಾವುದಾದ್ರೂ ಕಳೆದ ಸರಿ ಅಭ್ಯಾಸ ಮಾಡಿದ್ರಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಪದ್ಯ ಹೇಳಲಿಕ್ಕೆ ಸಾಧ್ಯ ಆದರೆ ಹೇಳ್ಬೋದು. ನಾನು ಸಾಹಿತ್ಯ ಬರ್ಕೊಳ್ಳಿಲ್ಲ ಗುರುಗಳೇ. ಹೌದಾ, ಸರಿ. ಅದೇ ಪದ್ಯನೇ ತ್ವರಿತ ಜಂಪಲ್ಲಿ ಹೇಳ್ಬೋದಾ ಗುರು? ಯಾವುದನ್ನು ಈಗ ಹೇಳಿದ್ರಲ್ಲ ಅವರು ಪದ್ಯನ, ಅದನ್ನೇ ತ್ವರಿತ ಜಂಪಲ್ಲಿ ಹೇಳ್ಬೋದಲ್ಲ. ಹಾ ಹೇಳಿ ನೋಡೋಣ, ಟ್ರೈ ಮಾಡಿ. ಅದರದ್ದು ಸಾಹಿತ್ಯವನ್ನು ಒಂದ್ಸರಿ ಹಾಕಿ ಯಾರಾದ್ರು. ಯಾವುದದು ಪ್ರಸಂಗ? ಯಾವುದು ಪ್ರಸಂಗ? ಇದದು ಬಹುಶಃ. ಇದರಲ್ಲಿ ಪ್ರಸಂಗ ಹೆಸರಿಲ್ಲ. ಹೌದಾ? ಶ್ರೀ ಶಶಕ ಸುತ ಗಣಪ ಪಾಹಿ ಪಾಹಿ, ಮೂಷಿಕ ಧ್ವಜ ಗಣಪ ಪಾಹಿ ಪಾಹಿ, ಕ್ಲೇಶ ಮಯದರ ನಿಲಯ ತ್ರಾಹಿ ತ್ರಾಹಿ, ಆಶಿಸಿ ಹೆ ಶುಭ ಮತಿಯ ದೇಹಿ ದೇಹಿ, ಅಜ್ಞಾನ ತಿಮಿರ ಹರ ಸುಜ್ಞಾನ ದೀಪಧರ ರಾಜ್ಯ ಪೂಜಿತ ಕಲ್ಪ ತರುವೇ, ಅಜ್ಞನನು ಪತಿ ಕರಿಸಿ ಕಾವ್ಯ ರಚನೆಯ ಕ್ರಮಕ್ಕೆ ತಜ್ಞತೆಯ ಕರುಣದಲ್ಲಿ ನೀಡು ನೀ ಗುರುವೇ, ಶಾರದೆಯ ವಿದ್ಯಾ ವಿಶಾರದೆಯ ಕಾರುಣ್ಯ ವಾರಿದಿಯ ತರಳ ನೆಡೆ ನೋಡೆ, ಚಾರು ತರವೆನಿಪವಾದರ್ಥಗಳ ಕೃತಿ ಇದಕ್ಕೆ ವಾರಿಜಾಸನ ದಯದಿ ನೀಡೆ, ಶ್ರೀ ಶಶಕ ಸುತ ಗಣಪ ಪಾಹಿ ಪಾಹಿ, ಮೂಷಿಕ ಧ್ವಜ ಗಣಪ ಪಾಹಿ ಪಾಹಿ. ಸರಿ, ಇನ್ನೊಬ್ರು ಯಾರಾದ್ರೂ ಹೇಳಿ ಪ್ರಯತ್ನ ಮಾಡ್ತೀರಾ? ಹೇಳ. ಸುತ ಗಣಪ ಪಾಹಿ ಪಾಹಿ, ಶ್ರೇಷ್ಠರ ನಿಲಯ ತ್ರಾಹಿ ತ್ರಾಹಿ, ಆಶಿಸಿ ಕ್ಲೇಶಮಯ ನರ ನಿಲಯ ತ್ರಾಹಿ ತ್ರಾಹಿ. ಅಲ್ಲಿ ತಾಳ ಎರಡು ಕಂಪ್ಲೀಟ್ ಆಗ್ಬೇಕಾಗ್ತದೆ. ಕ್ಲೇಶಮಯ ನರ ನಿಲಯ ತ್ರಾಹಿ ತ್ರಾಹಿ, ಅದೇ ಅದೇ ಬಿಟ್ರೆ ಕಂಪ್ಲೀಟ್ ಅದನ್ನ ಬಿಡ್ಬೇಕು, ಇಲ್ದಿದ್ರೆ ಅವ್ರ ತಕ್ಕ ಕಂಪ್ಲೀಟ್. ತ್ರಾಹಿ ತ್ರಾಹಿ ಆಶಿಸಿ ಶುಭ ಮತಿಯ ದೇಹಿ, ಎರಡೆರಡರ ಸೆಟ್ಟೇ ಆಗ್ಬೇಕು. ಅಜ್ಞಾನ ತಿಮಿರ ಹರ ಸುಜ್ಞಾನ ದೀಪಧರ ಪ್ರಾಜ್ಞ ಪೂಜಿತ ಕಲ್ಪ ತರುವೆ, ಅಜ್ಞನನು ಪ್ರತಿಕರಿಸಿ ಕಾವ್ಯ ರಚನೆಯ ಕ್ರಮಕ್ಕೆ ತಜ್ಞತೆಯ ಕರ್ಮದಲ್ಲಿ ನೀಡು ನೀ ಗುರುವೇ, ಶಾರದೆಯ ವಿದ್ಯಾ ವಿಶಾರದೆ ಕಾರುಣ್ಯ ವಾರಿದಿ ತರಳ ನೆಡೆ ನೋಡೆ, ಚಾರು ತರವೆನಿಪವಾದರ್ಥಗಳ ಕೃತಿ ಬಗ್ಗೆ ವಾರಿಜಾಸನೇ, ಶ್ರೀ ಶಶಕ ಸುತ ಗಣಪ ಪಾಹಿ ಪಾಹಿ, ಪಾಹಿ ಪಾಹಿ. ಸರಿ, ಇನ್ನೊಬ್ರು ಯಾರಾದ್ರೂ ಓದಿ.
ಓದಿ ಯಾರಾದರು. ಶುಭಲಕ್ಷ್ಮಿ ರೈ ಯಾರು ಓದ್ತೀರಾ? ಓದ್ತೀರಾ? ಸುಮ್ಮನೆ ಪದ್ಯ ಹಾಡೋದಾದ್ರೂ ತೊಂದರೆ ಇಲ್ಲ, ಓದೋದಾದ್ರೂ ತೊಂದರೆ ಇಲ್ಲ. ಗುರುಗಳೇ ನಾನು ಓದಲ್ಲ. ಯಾರು? ಹಿರಿಯಾಗಿದೆ. ಹಾ ಓದಿ 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 ಓದೋದು ಓದಿ ಓದಿ, ಖಂಡಿತ ಖಂಡಿತ ಓದಿ. ಇದು ಜಲಂಧರ, ಜಲಂಧರ್ನ ಕಾಳಗದ್ದಲ್ಲ. ಹಾ, ಜಲಂಧರ ಕಾಳಗ, ಹೌದು ಕರೆಕ್ಟ್. ಅದೇ ಬೇರೆ ಅಲ್ಲ, ಈಗ ಓದಿದ್ದಾದ್ರೂ ತೊಂದರೆ ಇಲ್ಲ, ಈಗ ಎಲ್ಲರೂ ಓದಿದ್ರಲ್ಲ ಅದಾದ್ರೂ ತೊಂದರೆ ಇಲ್ಲ, ಆಮೇಲೆ ಇದಕ್ಕೆ ಹೋಗುವ. ಶಸಕ ಸುತ ಗಣಪ ಪಾಹಿ ಪಾಹಿ, ಮೂಷಿಕ ಧ್ವಜ ಗಣಪ ಪಾಹಿ ಪಾಹಿ, ಕ್ಲೇಶಮಯ ನರ ನಿಲಯ ತ್ರಾಹಿ ತ್ರಾಹಿ, ಆಶಿಸಿ ಹೆ ಶುಭಮತಿಯ ದೇಹಿ ದೇಹಿ, ಅಜ್ಞಾನ ತಿಮಿರಹರ ಸುಜ್ಞಾನ ದೀಪಧರ ಪ್ರಾಜ್ಞ ಪೂಜಿತ ಕಲ್ಪತರುವೆ, ಅಜ್ಞನನ್ನು ಪತಿಕರಿಸಿ ಕಾವ್ಯ ರಚನೆಯ ಕ್ರಮಕ್ಕೆ ತಜ್ಞತೆಯ ಕರುಣದಲ್ಲಿ ನೀಡು ನೀ ಗುರುವೇ, ಶಾರದೆಯೇ ವಿದ್ಯಾ ವಿಶಾರದೆಯೇ ಕಾರುಣ್ಯ ವಾರಿಧಿಯ ತರಳ ನೆಡೆ ನೋಡೆ, ಚಾರುತರ ವೆನಿಪವಾಗರ್ಥಗಳ ಕೃತಿ ಇದಕ್ಕೆ ವಾರಿಜಾಸನೆ ದಯದು ನೀಡೆ. ಇಲ್ಲಿ ಕವಿ ಏನ್ ಬೇಡಿಕೊಳ್ತಾ ಇದ್ದಾನಂದ್ರೆ, ಅಜ್ಞಾನ ತಿಮಿರ ಹರ, ಅಜ್ಞಾನವೆನ್ನುವಂತಹ ಕತ್ತಲೆಯನ್ನು ನೀನು ಹೋಗಲಾಡಿಸ್ಬೇಕು, ಹರ ಸುಜ್ಞಾನ ಎನ್ನುವಂತಹ ದೀಪವನ್ನು ಕರುಣಿಸುವವನು, ಆ ಬೆಳಕಿನಿಂದ ನನ್ನನ್ನು ನಡೆಸುವವನು ಅಂತ ಗಣಪತಿಯನ್ನು ಬೇಡಿಕೊಳ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಅಜ್ಞಾನ ತಿಮಿರ ಹರ, ಕತ್ತಲೆ ಅದರಿಂದ ಹರ, ಅದರಿಂದ ನನ್ನನ್ನು ಬಿಡುಗಡೆಗೊಳಿಸುವವ, ಸುಜ್ಞಾನದೆಡೆಗೆ ಬೆಳಕು ಅಂದರೆ ಜ್ಞಾನ ದೀಪ ಅಂಥ ಜ್ಞಾನದ ಕಡೆಗೆ ನನ್ನನ್ನು ತೆಗೆದುಕೊಂಡು ಹೋಗುವವ, ಪ್ರಾಜ್ಞ ಪೂಜಿತ ಕಲ್ಪತರುವೆ, ಪ್ರಾಜ್ಞರಿಂದ ಪೂಜಿಸಲ್ಪಡುವವನು ಅವನೇ ಕಲ್ಪತರು. ಕಲ್ಪತರು ಅಂದರೆ ದೇವಲೋಕದಲ್ಲಿ ಇರುವಂತಹ ಒಂದು ವಿಶೇಷವಾದ ಮರ ಅಂತೆ, ಅದು ಬೇಡಿದ್ದನ್ನು ಕೊಡ್ತದೆ. ತರು ಅಂದರೆ ಮರ ಅಥವಾ ಗಿಡ, ಮರ ಅನ್ನುವ ಅರ್ಥ. ಕಲ್ಪ ಅಂದರೆ ಕಲ್ಪಿಸಿದ್ದನ್ನು, ಯೋಜಿಸಿದ್ದನ್ನು, ನಾವು ಬೇಡಿದ್ದನ್ನು ಕೊಡುವಂಥ ಮರ ಅಂತ. ಅಜ್ಞಾನನು, ಅಜ್ಞ ಅಂದರೆ ಅಜ್ಞಾನಿ, ಕಡಿಮೆ ಹೌದು, ಅಂಥ ಅಜ್ಞಾನಿಯನ್ನು ಪತಿಕರಿಸಿ ಅಂದರೆ ಉದ್ಧರಿಸಿ ಅಂತ. ಪತಿಕರಿಸುವುದು ಅಂದರೆ ಉದ್ಧರಿಸುವುದು ಅಂತ. ಕಾವ್ಯ ರಚನೆಯ ಕ್ರಮಕ್ಕೆ ತಜ್ಞತೆಯನ್ನು ನೀಡುವಂತ. ನಾನು ಕಾವ್ಯವನ್ನು ಹೊಸಲಿಕ್ಕೆ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಅಂಥ ಪ್ರಯತ್ನಕ್ಕೆ ಮುನ್ನುಡಿ ಇಡುತ್ತಿರುವಂಥ ನನಗೆ ಒಂದು ತಜ್ಞತೆಯನ್ನು, ಒಂದು ಬೆಳಕನ್ನು ಕರುಣದಲ್ಲಿ ನೀನು ನೀಡುವಂಥವನಾಗು. ಆದ್ದರಿಂದ ಆ ಗಣಪತಿಯನ್ನೇ ನಾನು ಗುರುವಾಗಿ ಸ್ವೀಕರಿಸಿದ್ದೇನೆ. ಅವನೇ ಗುರು, ಗಣಪತಿಯೇ ಇಲ್ಲಿ ಗುರು ಅಂತ ನೋಡ್ತಾ ಇದ್ದಾನೆ ಕವಿ. ಶಾರದೆಯೇ ವಿದ್ಯಾ ವಿಶಾರದೆಯೇ ಕಾರುಣ್ಯ ವಾರಿಧಿಯೇ, ಕಾರುಣ್ಯ ಎನ್ನುವಂತಹ ಸಮುದ್ರವನ್ನೇ ಹೊಂದಿದವಳಂತೆ ಅವಳು. ಯಾರು? ಸರಸ್ವತಿ ಅಥವಾ ಶಾರದೆ. ತರಳ ನೆಡೆ ನೋಡೆ, ನಾನು ನಿನ್ನ ಮಗು ಬಾಲಕ ತರಳ, ನಿನ್ನ ಮಗುವಿನಂತೆ ನನ್ನನ್ನು ಉದ್ಧರಿಸು. ಚಾರುತರವೆನ್ಪ ಹೆಚ್ಚಿಪ ಹೆಚ್ಚಿನ ವಾಗರ್ಥಗಳ ಕೃತಿ ಇದಕ್ಕೆ, ವಾಕು ಅರ್ಥ ಕೃತಿ ಇದಕ್ಕೆ, ವಾರಿಜಾಸನೆ ದಯದಿ ನೀಡೆ. ವಾರಿಜಾಸನೆ, ವಾರಿಜಾಸನ ಅಂದರೆ ಯಾರು? ಬ್ರಹ್ಮ. ಅವನ ಹೆಂಡತಿ ಯಾರೋ ಆಕೆ ವಾರಿಜಾಸನೆ. ಓಕೆ, ಇನ್ನೊಬ್ರು ಯಾರಾದರೂ ಓದೆ. ಮುಂದಿನ ಪದ್ಯ ಆದ್ರೂ ತೊಂದ್ರೆ ಇಲ್ಲ, ಇದನ್ನು ಎರಡು ಮೂರು ಜನ ಓದಿದ್ರಲ್ಲ, ಈಗ ಮುಂದಿನ ಪದ್ಯ ಹಾಕಿ. ಇದು ರೂಪಕತಾಳದಲ್ಲಿರುವಂತ ಇಟಗಿ ಮಹಾಬಲೇಶ್ವರ ಎನ್ನುವರು ರಚಿಸಿದ್ದು. ಅವರು ನಮ್ಮೊಡನೆ ಇದ್ದಾರೆ ಈಗ. ಅವರು ಸ್ತ್ರೀ ವೇಷಧಾರಿಗಳು ಹೌದು, ಒಳ್ಳೆಯ ವಾಗ್ಮಿಯೂ ಹೌದು, ಹಾಗೆ ಅರ್ಥಧಾರಿ, ವೇಷಧಾರಿ, ಸ್ತ್ರೀ ವೇಷಧಾರಿ ಅಂತ ಇಟಗಿ ಮಹಾಬಲೇಶ್ವರ ಅವರ ರಚನೆ ಇದು.
ಸುಮಾ ಜಗದೀಶ್ ಅವರು ಓದಿ. ನಮಸ್ಕಾರ. ನಮಸ್ಕಾರ, ಓದಿ. ಇದು ರೂಪಕ ತಾಳದಲ್ಲಿ ಹೇಳ್ಬೇಕಾ? ಪದ್ಯ ರಾಗದಲ್ಲಿ ಹೇಳಿದ್ರು ತೊಂದರೆ ಇಲ್ಲ. ಏನ್ ಹೇಳಿ? ತಾಳದಲ್ಲಿ ಹೇಳಿದ್ರು ತೊಂದರೆ ಇಲ್ಲ, ಹಾಗೆ ಓದಿದ್ರು ತೊಂದರೆ ಇಲ್ಲ. ಒಂದ್ಸರಿ ಯಾವ ತರ ಹೇಳ್ಬೋದು? ಅಲ್ಲ, ಅದು ಛಂದಸ್ಸು ಹೇಗುಂಟು ಅಂತ ಅದನ್ನು ಮೊದಲು ಬಿಡಿಸ್ಕೊಳ್ಲಿಕ್ಕೆ ಕಲಿಬೇಕು. ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೇ. 1 2 3 1 2 3 1 2 3 1 2 3 ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೇ. ವಿಘ್ನ ವಿಸರ ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು ಅಗ್ನಿಯಂತೆ ಜ್ವಲಿಸಿ ಕಾರ್ಯ ಮಗ್ನತೆಯನ್ನು ನೀಡಿ ಸಲಹು ವಿಘ್ನ ರಾಜ ಬಾಲಚಂದ್ರನೇ. ಈ ಪದ್ಯಗಳನ್ನು ಅಂದರೆ ಈ ಛಂದಸ್ಸನ್ನು ಸಾಹಿತ್ಯವನ್ನು ಹೇಗೆ ಬಿಡಿಸುವುದು ಅನ್ನುವುದಕ್ಕೆ ಒಂದು ನಿಮಗೆ ಉತ್ತರ ಸಿಗಬೇಕಂತಾದರೆ ಯಕ್ಷವಾಹಿನಿ ಅನ್ನುವಂಥ ಒಂದು ಸಂಸ್ಥೆಯಿಂದ ಆದ ಒಂದಿಷ್ಟು ವಿಡಿಯೋಗಳಿದೆ. ಅದರಲ್ಲಿ ಅನೇಕ ಸಾಹಿತ್ಯಗಳಿದೆ. ಅದು ಮೂಲ ಛಂದಸ್ಸು ಏನು, ಈಗ ಸೌರಾಷ್ಟ್ರ ತ್ರಿವಿಡೆ ಅಂತ ಇರ್ತವೆ, ಕಾಂಬೋದಿ ಜಂಪೆ ಅಂತ ಇರ್ತವೆ, ಆ ಮಟ್ಟುಗಳನ್ನು ಹೇಗೆ ಹಾಡುವುದು ಅಂತ ಒಂದು ಸರಳ ವಿಧಾನದಲ್ಲಿ ತೋರಿಸಿಕೊಟ್ಟಿದೆ. ಅದಕ್ಕೆ ಗಣವಿನ್ಯಾಸವನ್ನು ನಾನೇ ಮಾಡಿದ್ದೇನೆ. ಬೇರೆ ಬೇರೆ ಭಾಗವತರು ಹಾಡಿದ್ದಾರೆ, ಕೆಲವನ್ನು ನಾನು ಕೂಡ ಹಾಡಿದ್ದಿದೆ. ಅದನ್ನು ನೋಡುವುದರ ಮೂಲಕ ನಿಮ್ಮ ಏನಾದರೂ ಕುತೂಹಲ ಇದ್ದರೆ ಅದನ್ನು ತಣಿಸಿಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಂದು 100 ಪದ್ಯಗಳು ನಿಮಗೆ ಅಲ್ಲಿ ವಿವಿಧ ಛಂದಸ್ಸಿನ ವಿವಿಧ ಮಟ್ಟಿನ 100 ಪದ್ಯಗಳು ಸಿಗ್ತವೆ. ಈಗಾಗಲೇ 50-60 ನಾವು ಅಪ್ಲೋಡ್ ಮಾಡಿದ್ದೇವೆ, ಇನ್ನೊಂದು 40 ಅಪ್ಲೋಡ್ ಮಾಡಲಿಕ್ಕೆ ಬಾಕಿ ಇದೆ. ಅದನ್ನು ನೋಡ್ಬೋದು, ಯಕ್ಷವಾಹಿನಿ. ಓಕೆ, ಇದನ್ನು ಯಾರಾದರೂ, ಹಾಂ ಸುಮಾ ಅವರು ಹಾಡುವುದಾದ್ರೆ ಹಾಡಿ. ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೇವ. ನೋಡಿ, ಇಲ್ಲಿ ಶರಣಾದೆ ಮನ ಸಂ ಅಂತ ಹೇಳುವಂಥದ್ರಲ್ಲಿ ಇರುವಂಥ ಟ್ರಿಕ್ ಅನ್ನು ಗಮನಿಸಿ. ಶ್ರುತಿಯಲ್ಲಿ ಹೇಳ್ತೇನೆ, ನೀವು ಆಮೇಲೆ ನಿಮ್ಮ ಶ್ರುತಿ ಇಟ್ಕೊಳ್ಳಿ. ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೆ. ಶರಣ ಎಲ್ಲಿ ಸಿಗ್ತದೆ ಅಂದರೆ 1 2 3 ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೆ. ವಿಘ್ನ ವಿಸರ ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು ಅಗ್ನಿಯಂತೆ ಜ್ವಲಿಸಿ ಕಾರ್ಯ ಮಗ್ನತೆಯನ್ನು ನೀಡಿಸಲಗೋ ವಿಘ್ನ ರಾಜ ಬಾಲ ಚಂದ್ರನೇ. ಆ ಶರಣಾದೆ ಮನಸಂ ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೆ ಮನಸ ಅಲ್ಲಿಗೆ ಬರ್ಬೇಕದು. ವಿಘ್ನ ರಾಜ ಬಾಲ ಚಂದ್ರನೇ ಶರಣಾದೆ ಮನ ಶರಣಾದೆ ಮನಲ ಮನ ಸಂಲಗ್ನಗೊಳಿಸು ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೆ. ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೆ. ಅಭ್ಯಾಸ ಮಾಡಿ ಆಮೇಲೆ. ಹಾ ಸರಿ ಸರಿ ಸರಿ.
ಆಮೇಲೆ ವಿಘ್ನವೈಸರ್ ಅಲ್ಲಿಂದ ಹೇಳಿ ಅದು ಸೀದಾ ಇದೆ. ನಮ್ಗೆ ಏನಾಗತ್ತೆ ಅಂದ್ರೆ ಝೂಮ್ ಮಾಡ್ಕೊಳ್ಬೇಕಾಗತ್ತೆ, ಝೂಮ್ ಮಾಡಿದ ತಕ್ಷಣ ತಾಳ ಹಾಕಕ್ಕಾಗಲ್ಲ, ಸೊ ಕನ್ನಡಕ ಬೇರೆ ಬೇಕು, ಹಿಂಗೆಲ್ಲ ಒಂದಕ್ಕೊಂದು ಸಣ್ಣ ಸಣ್ಣ ಸಮಸ್ಯೆಗಳು. ಅಲ್ಲಲ್ಲ ಮೊಬೈಲ್ ಅನ್ನು ಅಡ್ಡ ಇಟ್ಕೊಳ್ಳಿ, ಅವಾಗ ಜಾಸ್ತಿ ಸಾಹಿತ್ಯ ಸಿಗ್ತದೆ. ಕೇಳ್ತಾ ಇಲ್ಲ. ಅಲ್ಲ ನೀವು ಅಡ್ಡ ಇಟ್ಕೊಳ್ಳಿ ಮೊಬೈಲ್ ಅಂತ, ಅಡ್ಡ ಇಟ್ಕೊಳ್ಳಿ ಅಂತ, ಅವಾಗ ನಿಮಗೆ ಜಾಸ್ತಿ ಸಾಹಿತ್ಯ ಅರಹು ಸಿಗ್ತದೆ ಅಂತ. ಹೌದು 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 ಹೌದು, ಸರಿ ಸರಿ. ಅದು ನೀವ್ ಹೇಳಿದ್ರಲ್ಲ ಯಕ್ಷವಾಹಿನಿ, ಇದು ಪುಸ್ತಕ ಅದು? ಅಲ್ಲ ಪುಸ್ತಕ ಅಲ್ಲ, ನಮ್ಮ ಯೂಟ್ಯೂಬ್ ನಲ್ಲಿ ಸಿಗ್ತದೆ. ಹೌದಾ, ಪಿ ಡಿ ಎಫ್ ತರ? ಮಟ್ಟುಕೋಶ ಅಲ್ವ ಗುರುಗಳು, ಮಟ್ಟುಕೋಶ ಮಟ್ಟುಕೋಶ ಪ್ರಸಂಗ ಕೋಶ ಬೇರೆ 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 ಇದೆ ಅದರಲ್ಲಿ, ನೀವು ಯಕ್ಷವಾಹಿನಿ ಅಂತ ಹಾಕಿ. ಸರಿ ಸರಿ, ನೀವ್ ಈಗ ಹೇಳಿದ ನಾಟಿ, ಅದು ನಾಟಿ ನಾಟಿ ಅಲ್ಲ. ಹೇಳಿ ವಿಘ್ನವೀಸರ, ಹೇಳಿ ಸುಮಾ ಅವರು. ಹರೀಶ್ ಭಟ್ರ ಹೇಳಿ. ವಿಘ್ನವೀಸರ ತೂಗಲವ ಭಗ್ನಗೊಳಿಸಿ ಬುದ್ಧಿಯನ್ನು. ಹರೀಶ್ ಹೇಳಿ. ಸರ್ ನಾ ಇವತ್ತೇ ಬಂದಿದ್ದು ಅಂದ್ರೆ ತಾಳ ಎಲ್ಲ ನಂಗೆ ಎಂತ ಗೊತ್ತಿಲ್ಲ. ಹೌದಾ, ನಮ್ಮ ನಮ್ಮ ಒಬ್ರು ಕ್ಲಾಸಿಗೆ ಒಬ್ರು ಹರೀಶ್ ಭಟ್ ಅಂತ ಬರ್ತಿದ್ರು ಅವರು ಅಂತ ಎನಿಸಿದೆ. ಹೌದಾ, ಓಕೆ ತೊಂದ್ರೆ ಇಲ್ಲ, ನೆಕ್ಸ್ಟ್ ಹೇಳಿ ಆಯ್ತಾ. ಸುಮ್ಮನೆ ಓದಿ ವಿಘ್ನವೀಸರ ಹತ್ತು ಹಲವ ಅಲ್ಲಿಂದ ಓದಿ. ಹಾ, ವಿಘ್ನವೀಸರ ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು, ಅಗ್ನಿಯಂತೆ ಜ್ವಲಿಸಿ ಕಾರ್ಯ ಮಗ್ನತೆಯನ್ನು ನೀಡಿ ಸಲಹು. ವಿಘ್ನರಾಜ ಬಾಲಚಂದ್ರನೇ ಇಲ್ಲಿ, ಬಾಲಚಂದ್ರ ಅಲ್ಲ ಬಾಲಚಂದ್ರ, ಯಾಕೆ ಅಲ್ಲಿ ಒಂದು ಬಾಲ ಯಾಕೆ ಇದೆ, ಇದೆ ಬಾಲನಿಗೆ ಬಾಲಚಂದ್ರ ಅಂತ ಆಗ್ಬೇಕಲ್ಲ, ಹಾಗಿಲ್ಲ ಬಾಲ ಅಂತ ಉಂಟು ಯಾಕೆ? ವಿಘ್ನ ರಾಜ ಅಲ್ವಾ, ಈಗ ಬಾಳ ಲೋಚನ ಅಂತ ಹೇಳ್ತಾರೆ ಈಶ್ವರನಿಗೆ, ಬಾಳ ಲೋಚನ ಅಂತ ಒಬ್ರು ಹೇಳಿದ್ದಾರೆ, ಬಹಳ ಕಣ್ಣುಂಟು ಅವನಿಗೆ, ಎರಡಕ್ಕಿಂತ ಹೆಚ್ಚುಂಟು, ಹಾಗಾಗಿ ಬಾಳ ಬಹಳ ಅಂತ. ಹಾಗಲ್ಲ, ಬಾಳ ಅಂದ್ರೆ ಹಣೆ ಅಂತ, ಬಾಲ ಬಾಲ ಅನ್ನೋ ಅರ್ಥ. ಇಲ್ಲೂ ಹಾಗೆ, ಹಣೆ ಹಣೆಯಲ್ಲಿ ಚಂದ್ರನನ್ನು ಇಟ್ಟುಕೊಂಡವ ಅಂತ, ಅಥವಾ ಅವನ ಬಾಲವೇ ಚಂದ್ರನಂತೆ ಕಂಗೊಳಿಸುತ್ತಿದೆ ಅನ್ನೋ ಅರ್ಥವೂ ಹೌದು. ವಿಘ್ನರಾಜ ಬಾಲಚಂದ್ರನೇ ಶರಣಾದೆ ಮನ ಸಂಲಗ್ನಗೊಳಿಸು, ಮನಸ್ಸನ್ನು ನನ್ನ ಮನಸ್ಸನ್ನು ಉತ್ತಮಗೊಳಿಸು ಅಂತ. ಹಾಗೆ ವಿಘ್ನ ವಿಸರ ವಿಘ್ನ ವಿಡ್ಡೂರ ಅಂತ ಹೇಳಿದಾಗೆ, ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು, ಅಗ್ನಿಯಂತೆ ಜ್ವಲಿಸಿ ಕಾರ್ಯ ಮಗ್ನತೆಯನ್ನು ನೀಡಿ, ಬುದ್ಧಿಯನ್ನು ಅಗ್ನಿಯಂತೆ, ನಮ್ಮ ಬುದ್ಧಿ ಯಾವಾಗಲೂ ಪ್ರಾಜ್ವಲ್ಯಮಾನವಾಗಿರಬೇಕು, ಆವಾಗ ನಮಗೆ ಹೊಳೆಯುವುದು, ಇಲ್ದಿದ್ರೆ ಮಂಕ್ ಕವಿದ ಹಾಗೆ ಆಗ್ತದೆ. ಆ ಮಂಕನ್ನು ಹೋಗಲಾಡಿಸಿ ನಮಗೆ ಬುದ್ಧಿಯನ್ನು ಪ್ರಚೋದಿಸುವಂತ, ಮಗ್ನತೆಯನ್ನು ನೀಡುವಂತ. ಓಕೆ, ಇನ್ನೊಬ್ರು ಯಾರಾದರೂ ಇದನ್ನು ಹಾಡ್ತಾರಾ ಓದ್ತಾರಾ ಏನನ್ನು ನೋಡಿ. ನಳಿನಿಯವರು ಓದ್ತೀರಾ? ಹಾಡ್ತೀರಾ ಓದ್ತೀರಾ? ವಿಘ್ನರಾಜ ಬಾಲಚಂದನೆ ಶರಣಾದಿ ಮನಸ್ಸನ್ನು ಲಗ್ನಗೊಳಿಸು ಚಿತ್ತ ಕೆಂಬೆನಿ ವಿಘ್ನ ವಿಸರ. ಒಂದು ಪದ್ಯ ಓದ್ಲಿಕ್ಕೆ ಒಂದು ಕ್ರಮ ಅಂತ ಇದೆ, ಅದು ಮೊದಲು ನಮಗ ಅರ್ಥ ಆಗ್ಬೇಕು. ವಿಘ್ನರಾಜ ಬಾಲಚಂದ್ರನೇ ಶರಣಾದೆ ಮನ ಸಂಲಗ್ನಗೊಳಿಸು ಚಿತ್ತ ಕೆಂಬೆನೆ, ಅಲ್ಲಿಗೆ ಎರಡು ಪಾದಗಳು ಮುಗಿತು. ವಿಘ್ನ ವಿಸರ ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು, ಹಾಗೆ ಓದುವುದರ ಮೂಲಕ ಪದ್ಯ ಇನ್ನೊಬ್ಬರಿಗೆ ಅರ್ಥ ಆಗಬೇಕು. ಅದೇ ಭಾಗವತ ಮಾಡುವ ಕೆಲಸ. ಭಾಗವತ ಹಾಡುವ ಪದ್ಯ ಮೊದಲು ಅವನಿಗೆ ಅರ್ಥ ಆಗಬೇಕು, ಆಮೇಲೆ ವೇಷಧಾರಿಗೆ ಅರ್ಥ ಆಗಬೇಕು. ಅದೇ ಸಾಹಿತ್ಯ
ಪ್ರೇಕ್ಷಕನಿಗೆ ಕೇಳಬೇಕು. ಹೀಗೆ ಮೂರು ಕಡೆಯಿಂದ ಅದು ಪ್ರವಹಿಸಬೇಕು. ಹಾಗಿದ್ರೆ ಆ ಸಾಹಿತ್ಯ ಎಲ್ಲರಿಗೆ ಅರ್ಥ ಆಗಿ ಆ ಸಾಹಿತ್ಯದ ಸಾರ್ಥಕ್ಯ ಸಾಹಿತ್ಯ ಒಂದು ಸಾರ್ಥಕ್ಯವನ್ನು ಪಡೀತದೆ. ಇಲ್ದಿದ್ರೆ ಭಾಗವತ ಓಹೋ ಅಂತ ಹೇಳಿದ್ರೆ ಯಾರಿಗೇನು ತರಾನ ಹೇಳ್ಬೋದು, ಅದಕ್ಕಿಂತ ಸಾಹಿತ್ಯವನ್ನು ಹೇಳಬೇಕು ಅಂತಿಲ್ಲ. ಆ ಸಾಹಿತ್ಯ ಆ ಕವಿ ಬರೆದದ್ದು ಮೊದಲು ಭಾಗವತನಿಗೆ ಅರ್ಥ ಆಗಿ ಅವನ ಆ ಭಾಗವತನ ಮೂಲಕ ಅದು ಸ್ಪಷ್ಟ ಆಗ್ತಾ ಕಲಾವಿದನಿಗೆ ಹೋಗಿ ಅದು ಪ್ರೇಕ್ಷಕನಿಗೆ ಹೋಗಬೇಕು. ಹೀಗೆ ಮೂರು ಸ್ತರದಲ್ಲಿ ಅದು ಸಂಚರಿಸಬೇಕು. ಹಾಗೆ ಅದು ಬಾಯಿಂದ ಬಾಯಿಗೆ ಹೋಗಲಿಕ್ಕೂ ಸಾಧ್ಯ. ಆವಾಗ ಅಂಥ ಸಾಹಿತ್ಯ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಡ್ತದೆ. ವಿಘ್ನ ವಿಸರ ಅಲ್ಲಿಂದ ಓದಿ. ವಿಘ್ನ ವಿಸರ ಹತ್ತು ಹಲವ ಭಗ್ನಗೊಳಿಸಿ ಬುದ್ಧಿಯನ್ನು ಅಗ್ನಿಯಂತೆ ಜ್ವಲಿಸಿ ಕಾರ್ಯ ಮಗ್ನತೆಯನ್ನು ನೀಡಿ ಸಲಹು ವಿಘ್ನಿ ವಿಘ್ನರಾಜ. ಬಹಳ ಚಂದನೇ. ಓಕೆ, ಮನ್ಯಾದ ಭಟ್ರಿ ಇದನ್ನು ಹಾಡಿ ನೋಡುವ. ನಾನು ಹೇಳ್ತೇನೆ ಗುರುಗಳೇ, ಬೇರೆ ರಾಗದಲ್ಲಿ ಇಲ್ಲ, ಯಾವ ರಾಗದಲ್ಲಿ ಬೇಕಾದ್ರೂ ಹೇಳಿ, ಆರಭಿ ಹೇಳಿ, ಕಲ್ಯಾಣಿ ಹೇಳಿ, ಯಾವ ರಾಗ ತಂದ್ರೆ. ನೆಕ್ಸ್ಟ್ ಪದ್ಯಕ್ಕೆ ಹೋಗುವ. ಗುರುಗಳೇ ಕನ್ನಡವ ಇದು? ಯಾವ್ದು ಅವ್ರು ಹಾಡಿದ್ದು? ಯಾವ್ದು ಹಾಡಿದ್ದು ಬಂದ್ ಬಿಟ್ರೆ ನೀವು ಹೇಳಿ. ಗೊತ್ತಿಲ್ಲ ಗುರುಗಳೇ, ಕನ್ನಡ ಆಗಿ ಕಲ್ಯಾಣಿ. ಗುರುಗಳೇ ಇದ್ರದ್ದು ಮುಂದೆ ಹಿಂದೆ ಇದೆಲ್ಲ ಬೇರೆ ಬೇರೆ ಇರ್ತದಲ್ಲ, ಅದ್ರದ್ದು ಯಾವ್ದೋ ಒಂದ್ ಪೀಸ್ ಅಲ್ಲಿ ತಗೊಂಡು ಹಾಡಿದ್ದನ್ನ ಬೇರೆ ಯಾವ್ದೋ ಹಾಡಿನ ಹಾಡಿದ್ದನ್ನ ಕೇಳಿದ್ದಂತ ಇದ್ದಾಕೆ ಆಗ್ತದೆ. ಏನ್ ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ ಹೇಳಿ. ನಂಬಿದೆ ಹೇರಂಬ ನಿನ್ನನು, ಇದು ಯಾವುದೇ ಒಂದು ಪ್ರಸಂಗದಲ್ಲಿ ಹೇಳ್ಬಹುದಲ್ವಾ? ಇದು ನೀವು ಒಂದು ಹೇಳಿದ್ದೀರ, ಇದು ಯಾವುದೇ ಪ್ರಸಂಗದಲ್ಲಿ ಇರುವಂತ ಪದ್ಯ ಅಲ್ಲ ಬಹುಶಃ. ಇದನ್ನು ಸ್ತುತಿಗಾಗಿಯೇ ಬರೆದಂಥದ್ದು. ಹೊನ್ನಾವರದ ಹತ್ತಿರದ ನಾಜಗಾರು ಅನ್ನೋ ಊರಿನವರೊಬ್ರು, ನಾಜಗಾರ ಗಂಗಾಧರ ಶಾಸ್ತ್ರಿ, ಶಂಭು ಶಾಸ್ತ್ರಿ ಅಂತ, ನಾಜಗಾರ ಗಂಗಾಧರ ಶಾಸ್ತ್ರಿ ಅಂತ ಅವರು ಈ ಎಲ್ಲೆಲ್ಲೂ ಸೊಬಗಿದೆ ಆ ಥರದ ಪದ್ಯಗಳನ್ನೆಲ್ಲ ಬರೆದವರು ಅವರು ಅಂತ ಹೇಳ್ತಾರೆ. ಅವರ ಮಗ ಗೌರೀಶ್ ಶಾಸ್ತ್ರಿ ಇದ್ದಾರೆ ಈಗಲೂ. ಗಂಗಾಧರ ಶಾಸ್ತ್ರಿಗಳನ್ನು ನಾವು ನೋಡಿದ್ದೇವೆ, ಅವರು ಕವಿಗಳಾಗಿದ್ದರು, ಪತ್ರಿಕೆ ನಡೆಸ್ತಾ ಇದ್ರು, ಆಚಾರ ಪತ್ರಿಕೆ ಅಂತ ಹೇಳುವಂಥದ್ದು, ಹೊನ್ನಾವರದಲ್ಲಿದ್ದರು. ಅಂಥವರು ಬರೆದಂಥ ಪದ್ಯ ಇದು. ಅಂಥವರ ತಂದೆಯವರು ಅವರು ಇರ್ತಿದ್ರೆ ಈಗ ಒಂದು ಅವರಿಗೆ 130-135 ವರ್ಷ ಆಗ್ತಿತ್ತು. ದೊಡ್ಡವರು ಗಂಗಾಧರ ನಾಜಗಾರ ಶಂಭು ಶಾಸ್ತ್ರಿ ಅಂತ ಅವರು ಬರೆದಂಥ ನಂಬಿದೆ ಹೇರಂಬ ನಿನ್ನನು, ಇದು ಇಡುಗುಂಜಿ ಮೇಳದಲ್ಲಿ ಅಂದರೆ ಕೆರೆಮನೆ ಮೇಳ ಅಂತ ಹೇಳ್ತಾರಲ್ಲ, ಆ ಮೇಳದಲ್ಲಿ ತುಂಬ ಪ್ರಸಿದ್ಧವಾದಂಥ ಪದ್ಯ ಇದನ್ನು. ಅಲ್ಲಿ ಇಡುಗುಂಜಿಯಲ್ಲಿ ಸೇವೆಯಾದಾಗ ಈ ಪದ್ಯವನ್ನು ಹಾಡುವುದು ಬೆಳಗಿನ ಜಾವ. ಅದಕ್ಕೆ ಕಲಾವಿದರೆಲ್ಲರೂ ಕುಣಿಯೋದು, ಮುಖ್ಯವಾಗಿ ಶಂಭಗಡರು, ಮಹಾಬಲಗಡರು ಇವರೆಲ್ಲ ಮುಂಚೂಣಿಯಲ್ಲಿ ಇದ್ದುಕೊಂಡು ಇದಕ್ಕೆ ಕುಣಿಯೋದು, ಅಭಿನಯ ಮಾಡೋದು, ಮತ್ತು ಸುತ್ತು ಬರೋದು ದೇವರಿಗೆ. ಅದು ನಾನು ಕೂಡ ನೋಡಿದ್ದೇನೆ, ಒಂದು 6-7 ವರ್ಷ ನಾನು ಕೂಡ ನೋಡಿದ್ದೇನೆ. ಆ ಒಂದು ಬೆಳಗಿನ ಜಾವದಲ್ಲಿ ಒಂದು ತುಂಬ ಆಪ್ಯಾಯಮಾನವಾಗಿರ್ತದೆ,
ಆ ಮೌನದಲ್ಲಿ ಈ ರಾಗ ಹಾಡುವಾಗ ಏನೋ ಒಂದು ಅಲೌಕಿಕ ಆನಂದ ಅನುಭವ ಆಗುವುದನ್ನು ನಾನು ಕೂಡ ಅಂತಹ ಅನುಭವವನ್ನು ಪಡೆದಿದ್ದೇನೆ, ಗಮನಿಸಿದ್ದೇನೆ. ಅಂತಹ ಹಾಡನ್ನು ಯಾರಾದರೂ ಸುಮ್ಮನೆ ಓದಿ, ಯಾರಾದರೂ ಸುಮತಿ ಶೆಟ್ಟಿಯವರು ಓದಿ. ದಯಮಾಡಿ ಪ್ರಯತ್ನ ಮಾಡಿ. ಇದರಲ್ಲಿ ಏನಂದ್ರೆ ನೀವು ಓದೋದ್ರ ಮುಖಾಂತರ ನೀವು ಭಾಗವಹಿಸೋದು ತುಂಬಾ ಮುಖ್ಯ ಒಂದು. ಆಮೇಲೆ ನಿಮಗೆ ಅದು ಹೇಗೆ ಹಾಡುದು ಅಂತ ಮುಂದೆ ಐಡಿಯಾ ಬರ್ತದೆ. ಓದುದು ಅಂತ ಹೇಳುವಂಥದ್ದು, ಹಾಡದಿದ್ದವನು ಪ್ರಸಂಗ ಸಾಹಿತ್ಯವನ್ನು ಓದಲೇಬೇಕು, ಓದಿ ತಿಳ್ಕೊಳ್ಳೇಬೇಕು. ಆ ಕಥೆಯನ್ನು ತಿಳ್ಕೊಳ್ಳುವುದಕ್ಕಾದರೂ ನಮಗೆ ಕಥೆ ಗೊತ್ತಿದ್ರೂ ನಮ್ಮ ಕವಿಗಳು ಅದನ್ನು ಹೇಗೆ ತಗೊಂಡಿದ್ದಾರೆ, ಆ ಕಥೆಯ ಓಟವನ್ನು ಹೇಗೆ ತಗೊಂಡಿದ್ದಾರೆ ನಮ್ಮ ಕವಿಗಳು ಅನ್ನುವುದಕ್ಕಾಗಿ ಆದರೂ ಆ ಪ್ರಸಂಗ ಸಾಹಿತ್ಯವನ್ನು ಓದಲೇಬೇಕು. ಎಲ್ಲರೂ ಭಾಗವತರು ಓದಬೇಕು, ವೇಷಧಾರಿಗಳು ಓದಬೇಕು, ಅರ್ಥಧಾರಿಗಳು ಓದಬೇಕು. ಸ್ಟೋರಿ ಲೈನ್ ತಿಳಿಬೇಕಿದ್ರೆ ನಿಮಗೆ ಈ ಪ್ರಸಂಗ ಸಾಹಿತ್ಯವೇ ನೆರವನ್ನು ನೀಡುವಂಥದ್ದು. ಸರ್, ಯಾವುದು ಓದಬೇಕು ಇವಾಗ? ಈಗ ನಂಬಿದೆ ಹೇರಂಬ ನಿನ್ನನು. ಓಕೆ, ನಂಗೆ ಅಷ್ಟು ಇದು ಇಲ್ಲ. ಫಸ್ಟ್ ನಂದು ನಾ ಕ್ಲಾಸ್ ಓದ್ತೀನಿ ಸರ್. ತೊಂದರೆ ಇಲ್ಲ, ಎಲ್ಲರೂ ತುಂಬಾ ಜನ ಫಸ್ಟ್ ಇದ್ದಾರೆ ಹಾಗಾಗಿ. ನಂಬಿದೆ ಹೇರಂಬ ನಿನ್ನನು, ತಾಳದಲ್ಲಿ ಹೇಳೋದು ಬೇಡ ಈಗ, ಹಾಗೆ ಓದಿ. ಓಕೆ, ನಂಬಿದೆ ನಂಬಿದೆ ಹೇರಂಬ ನಿನ್ನನು ಹೇ ಶಂಭು ಸುತನೆ. ಅಲ್ಲಷ್ಟೇ ಸರ್, ಅದು ಕಾಣಿಸ್ತಿಲ್ಲ ನನಗೆ. ಓಕೆ, ನಂಬಿದೆ ಹೇರಂಬ ನಿನ್ನ ಲಂಬೋದರನೇ ಶೂರ್ಪಕರ್ಣ ನಿನ್ನ. ಅನ್ಮ್ಯೂಟ್ ಆಗಿಲ್ಲ ಸುಮತಿ, ಅನ್ಮ್ಯೂಟ್ ಆಗಿಲ್ವಾ? ಆಗಿದೆ ಆಗಿದೆ. ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜಾಯರ ಮೋಹನ. ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜಯರ ಮೋಹನ್ನ. ಮೋಹನ್ನ ಅಂತ ಹೇಳ್ತಾರೆ, ಎನ್ನ ಶಂಭು ಗಿರಿಜಯರ ಮೋಹನ್ನ. ಓಕೆ, ಪುನಃ ಓದಿ ಫಸ್ಟ್ ಇಂದ ಓದಿ. ನಂಬಿದೆ ಹೇರಂಬ ನಿನ್ನ, ನಂಬಿದೆ ಹೇರಂಬ ನಿನ್ನನು ಹೇ ಶಂಭು ಸುತನೆ. ನಂಬಿದೆ ಹೇ ರಂಬ ನಿನ್ನ ಲಂಬೋದರನೆ ಶೂರ್ಪ ಕರ್ಣನ ಕರ್ಣನ್ನ ಶೂರ್ಪಕರ್ಣ. ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜ ಯರ ಮೋಹನ್ನ. ಶಂಭು ಗಿರಿಜೆ ಅಂತ, ಅದು ಶಂಭು ಗಿರಿಜೆ ಗಿರಿಜೆಯರ ಮೋಹನ್ನ ಮೋಹನ್ನ. ಮುಂದೆ ಓಕೆ, ಏಕದಂತನೆ ವಕ್ರತುಂಡನೆ ಅನೇಕ ಜನರ ಚೋದ್ಯೆಯಿಂದ ಸಲಹುವಾತನೆ ನಾ ಕರವ ಜೋಡಿಸುವೆನು ನೀ ಕರುಣಿ ಸಭಯಗಳನ್ನು. ಬೇಕು ಮತೀಯ ನೀ ಬೇಕು ಮತೀಯ ನೀಯೋ ನೀಯೋ ನೀಡೋ ದೇವತರ ನೀಯೋ ದೇವ ನೀಯೋ ದೇವ ನೀಡೋ ದೇವ ಯಾವ್ದಾದ್ರು. ಓಕೆ, ನೀಡೋ ದೇವ ಆಕಳಂದದಿ ಎನ್ನ ಭಾವ. ನಂಬಿದೆ ನಂಬಿದೆ ರಂಬ ನಿನ್ನನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನನಗೆ ಹೇಳೋದು ಬೇಡ, ಅವರಿಗೆ ಹೇಳಿ, ನೀವು ಕವಿಗಳಿಗೆ ಬರೆದವರಿಗೆ, ಅವ್ರು ದೊಡ್ಡವರು. ನಾವು ಈಗ ಅದನ್ನು ಬರೆದದ್ದನ್ನು ಓದ್ಲಿಕ್ಕೆ ಕಷ್ಟ ಪಡುವವರು, ನಮ್ದು ಏನಿಲ್ಲ ಇದರಲ್ಲಿ, ನಿಮ್ದು ಶ್ರಮ ಇದೆ ಸರ್. ಹರಿಪ್ರಸಾದ್ ರಾವ್ ಅವರು ಓದಿ. ಅದೇ ಹಾಡನ್ನ, ಹೌದು ಅದೇ ಹಾಡನ್ನು ಓದಿ. ನಂಬಿದೆ ಹೇ ರಂಬ ನಿನ್ನನು ಹೇ ಶಂಭು ಸುತನೆ. ನಂಬಿದೆ ಹೇ ರಂಬ ನಿನ್ನ ಲಂಬೋದರನೆ ಶೂರ್ಪಕರ್ಣನೆ. ಲಂಬೋದರನೆ ಶೂರ್ಪಕರ್ಣ. ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜಯರ ಮೋಹನ್ನ. ಏಕದಂತನೆ ವಕ್ರತುಂಡನೆ ಅನೇಕ ಜನರ ಚೋದ್ಯೆಯಿಂದ ಸಲಹುವಾತನೆ ನಾ ಕರವ ಜೋಡಿಸುವೆನು ನೀ ಕರುಣಿಸು. ನೀ ಕರುಣಿ ಸಭಯಗಳನ್ನು ಬೇಕು ಮತಿಯ ನೀಯೋ ದೇವ ಆಕಳಂದದಿ ಎನ್ನ ಭಾವ. ನಂಬಿದೆ ಹೇ ರಂಬ ನಿನ್ನ. ಓಕೆ,
ಇನ್ನೊಬ್ರು ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಸಂಬೇದಿ ಅವ್ರು ಪ್ರಯತ್ನ ಮಾಡಿ. ಸಂಬೇದಿ ಅವರು ಮತ್ತೆ ಸರ್ ನಮಸ್ತೆ, ವಿನಾಯಕ ನಂಬಳ. ನನ್ ಶ್ರುತಿ ನಂಬಿದೆ. ಹೇ ರಂಬ ನಿನ್ನನು, ಹೇ ಶಂಭು ಸುತನೆ ನಂಬಿದೆ. ನಂಬಿದೆ ಹೇ ರಂಬ ನಿನ್ನ ಲಂಬೋದರನೆ. ಶೂರ್ಪಕರ್ಣ ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜಯರ ಮೋಹನ್ನ. ಏಕದಂತನೆ ವಕ್ರತುಂಡನೆ ಅನೇಕ ಜನರ ಚೋದ್ಯೆಯಿಂದ ಸಲಹುವಾತನೆ. ನಾ ಕರವ ಜೋಡಿಸುವೆನು, ನೀ ಕರುಣಿಸು ಅಭಯಗಳನ್ನು. ನೀ ಕರುಣಿಸಭಯಗಳನ್ನು ಬೇಕು ಮತಿ. ಅಮ್ಮಿ ಉಪದ್ರ ಕೊಳ್ಳುತ್ತೀರಿ ಅಮ್ಮಿ. ಬೇಕುಮತಿಯ ನೀಯೋ ದೇವ ಆಕಳಂದದಿ ಎನ್ನ ಭಾವ. ಅವಳಿಗೆ ಕೊಡಿ ಓದ್ಲಿಕ್ಕೆ, ಮಗಳಿಗೆ ಓದು, ಮಗಳಿಗೆ ಓದ್ಲಿಕ್ಕೆ ಕನ್ನಡ. ಹಾಗಾದ್ರೆ ಯಾರಾದ್ರೂ ಹಾಡುವ ಪ್ರಯತ್ನ ಮಾಡ್ತೀರಾ? ಮೊದಲು ಅದನ್ನು ಹೇಗೆ ಬಿಡಿಸುದು ಅಂತ ನೋಡುವ. ಯಾರಾದ್ರೂ ಬೇರೆಯವ್ರು ಪ್ರಯತ್ನ ಮಾಡುದಾದ್ರೆ ಮಾಡಿ, ಮಾಡ್ಲಿ. ನಾನು ಪ್ರಯತ್ನ ಮಾಡ್ಲ ಓದ್ಲಿಕ್ಕೆ. ಓದಿ. ಯಾರು? ಜಯಶ್ರೀ ಅವರ? ಜಯಶ್ರೀ. ನಮಸ್ತೆ ಸರ್, ನಂದು ಫಸ್ಟ್ ಕ್ಲಾಸ್ ಸರ್. ಹೌದಾ, ವೆರಿ ಗುಡ್. ಓದಿ. ನಂಬಿದೆ ಹೇ ರಂಬ ನಿನ್ನನು, ಹೇ ಶಂಭು ಸುತನೆ ನಂಬಿದೆ. ನಂಬಿದೆ ಹೇ ರಂಬ ನಿನ್ನ ಲಂಬೋದರನೆ ಶೂರ್ಪಕರ್ಣ. ಬೆಂಬಿಡದೆ ಕಾಯೋ ಎನ್ನ ಶಂಭು ಗಿರಿಜೆಯರ ಮೋಹನ್ನ. ಏಕದಂತನೆ ವಕ್ರ ತುಂಡನೆ ಅನೇಕ ಜನರ ಚೋದ್ಯದಿಂದ ಸಲಹುವಾತನೆ. ಅಲ್ಲಿ ಅನೇಕ ಜನರ ಜೋಕೆಯಿಂದ ಸಲಹುವಾತನೆ ಅಂತಲೂ ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಕೆಲವು ಪಾಠಾಂತರಗಳು ಇರ್ತವೆ, ಜನರ ಜೋಕೆಯಿಂದ, ಅದು ಕೂಡ ಸರಿ, ಹೆಚ್ಚು ಸರಿ ಅಂತ ನಂಗೆ ಕಾಣ್ತದೆ. ಇರ್ಲಿ, ಇದು ಕೂಡ ತಪ್ಪಲ್ಲ, ಅದು ಹೆಚ್ಚು ಸರಿ. ಚೋದ್ಯೆಯಿಂದ ಸಲಹುವಾತನೆ ನಾಕರವ ಜೋಡಿಸುವೆನು, ನೀ ಕರುಣಿಸು ಅಭಯವನ್ನು. ನೀ ಕರುಣಿಸ ಅಭಯಗಳನ್ನು, ಅದು ಒಂದೇ. ನೀ ಕರುಣಿಸ ಭಯಗಳನು ಬೇಕು ಮತಿಯ ನೀಯೋ ದೇವ ಆಕಳಂತದಿ ಎನ್ನ ಭಾವ. ನಂಬಿದೆ ನಿನ್ನ, ನಂಬಿದೆಯವ ನಿನ್ನ, ನಂಬಿದೆ ಹೇರಂಬ ನಿನ್ನ, ನಂಬಿದೆ ಹೇರಂಬ ನಿನ್ನ. ಎಸ್, ಹಾಡಿ ಹಾಗಾದ್ರೆ ಮಣ್ಣರ್ ಭಟ್ಟು. ನಂಬಿದೆ ಹೇ ಕಂಠ ನಿನ್ನನು, ಹೇ ಶಂಭು ಸುತನೆ ನಂಬಿದೆ ಹೇ ಕಂಠ ನಿನ್ನನು. ನಂಬಿದೆ ಹೇ ರಂಗ ನಿನ್ನ ಲಂಬೋದರನೆ ಶೂರ್ಪಕರ್ಣ. ನಂಬಿದೆ ಹೇ ರಂಬ ನಿನ್ನ ಲಂಬೋದರನೆ ಶೂರ್ಪಕರ್ಣ. ಬೆಂಬಿಡದೆ ಕಾಯೋಯನ, ಬೆಂಬಿಡದೆ ಕಾಯೋಯನ ಶಂಭು ಗಿರಿಜೆಯರ ಮೋಹನ್ನ. ನಂಬಿದೆ ಹೇ ರಂಬ ಏಕದಂತನೆ ವಕ್ರತುಂಡನೆ ಅನೇಕ ಜನರ ಚೋದ್ಯೆಯಿಂದ ಸಲಹುವಾತನೆ. ಅನೇಕ ಜನರ
ಜೋಟಿ ಸುರನು ನೀ ಕರುಣ ನೀ ಕರುಣಿ ಸಮಯಗಳನ್ನು ಜೋಟಿ ಸುರನು ನೀ ಕರುಣಿ ಸಮಯಗಳನ್ನು ಬೇಕು ಮತ್ತೆಯ ನೀಯೋ ದೇವ ಆಕಳಂದ ದೊಯನ್ನ ಭಾಗ ಬೇಕು ಮತ್ತೆಯ ನೀಯೋ ದೇವ ಆಕಳಂತದಿಯನ್ನ ಭಾಗ ನಂಬಿದೆ ಹೇ ರಂಭ ಸರಿ, ಹಾಗಾದ್ರೆ ಮುಂದಿನ ಪದ್ಯಕ್ಕೆ ಹೋಗುವ. ಆ ಕಂದ ಪದ್ಯವನ್ನು ಓದಿ ಶ್ರುತಿಯವರು ಓದ್ತೀರ ಮೊದಲ. ನೋಡಿ, ನಾಗಮಣಿ ಜೋಯಿಸ್ ಅವರು ಪ್ರಯತ್ನ ಮಾಡಿ, ನಾಗಮಣಿ ಜೋಯಿಸ್ ಅವರು, ಸಂಜೀವ ಆಚಾರ್ಯ ಅವರು ಟ್ರೈ ಮಾಡಿ ಪ್ರಯತ್ನ ಮಾಡಿ. ಶ್ರುತಿಯವರು ಓದ್ತಾ ಇದ್ದಾರೆ. ಸ್ವಲ್ಪ ಗಟ್ಟಿ ಓದ್ತೀರಾ? ಶ್ರೀಮದ್ ಗುರು ಗಣಪತಿಯಂ ನಾ ಮನದೊಳು ಭಜಿಸಿ ಭಾರತಿ ಸರಸ್ವತಿಯಂ ಪ್ರೇಮದಿ ಬೇಡುವೆ ಕೊಡು ಕೊಡು ಎನಗಾ ಮಹಾ ದೃಢತರದೋಳ್ ಸರಸ್ವತಿಯಂ. ಸರಸ್ವತಿ ಏಂ ಅಲ್ವಾ ಅದು, ಸರಸ್ವತಿಯೇ ಅನ್ನುವ ಅರ್ಥ ಅಲ್ವಾ ಕಾಣ್ತಾ ಇದೆ. ಹೌದು, ಆದ್ರೆ ಅಲ್ಲಿ ಎರಡು ಸರಿ ಸರಸ್ವತಿ ಎಂ ಅಂತ ಒಂದು ಪದ್ಯದಲ್ಲಿ ಬಂದ್ರೆ ಅದು ದ್ವಿರುಕ್ತಿ ಅಂತ, ದ್ವಿರುಕ್ತಿ ಅಂತ ಒಂದೇ ಶಬ್ದ ಒಂದು ಪದ್ಯದಲ್ಲಿ ಎರಡು ಸರಿ ಬಂದ್ರೆ ಅಲ್ಲಿ ಅದು ದ್ವಿರುಕ್ತಿ ಅಂತ ಹೇಳ್ತಾರೆ. ಅಲ್ಲಿ ಬೇರೆ ಸರಸ್ವತಿ ಎಂ ಶಾರದೆ ಎಂ ಅಂತ ಬೇರೆ ಹಾಕ್ಬೇಕು, ಶಾರದೆ ಎಂ ಅಂತ ಹಾಕ್ಬೇಕಾಗಿತ್ತು. ಆದರೆ ಅಲ್ಲಿ ಒಂದು ಅಕ್ಷರ ಕಡಿಮೆ ಆಗ್ತದೆ ಅಂತ ಅವರು ಹಾಗೆ ಸರಸ್ವತಿ ಎಂ ಅಂತ ಮತ್ತೆ ತಂದಿದ್ದಾರೆ. ಓಕೆ, ಕೃಷ್ಣಾರ್ಜುನರ ಕಾಳಗ, ಹಳೆಮಕ್ಕಿ ರಾಮ ಅನ್ನುವ ಕವಿ 1700 ಅಂದರೆ 17ನೇ ಶತಮಾನದಲ್ಲಿ ಇದ್ದಂಥ ಕವಿ. ಮೊನ್ನೆ ಹೇಳಿದ್ದೆ ನಾನು ಕವಿಗಳ ಹೆಸರನ್ನು, ನಾವು ಯಾವ ಪದ್ಯವನ್ನು ಹಾಡಿದ್ದೇವೋ, ಯಾವ ಕವಿಗಳ ಪದ್ಯವನ್ನು ಹಾಡಿದ್ದೇವೋ ಆ ಕವಿಗಳ, ನಿಮಗೆ ಗೊತ್ತಿದ್ದರೆ ಅಥವಾ ಯಾರನ್ನಾದರೂ ಕೇಳಿ ಆ ಕವಿಗಳ ಹೆಸರನ್ನು ನನಗೆ ವೈಯಕ್ತಿಕವಾಗಿ ಹಾಕಬೇಕು ಅಂತ ಹೇಳಿದ್ದೆ. ಒಂದು ಎರಡು ಜನ ಮಾತ್ರ ಹಾಕಿದ್ದಾರೆ, ಮತ್ತೆ ಯಾರೂ ಹಾಕಲಿಲ್ಲ. ಈ ಕವಿಗಳ ಪರಿಚಯವನ್ನೆಲ್ಲ ನಾವು ಮಾಡಿಕೊಳ್ಬೇಕು, ಆವಾಗ ಆ ಕಾವ್ಯದ ಯಕ್ಷಗಾನ ಪ್ರಸಂಗದ ಯಕ್ಷಗಾನದ ಮಹತ್ವ ಗೌರವ ಹೆಚ್ಚಾಗ್ತದೆ, ನಮ್ಮ ಮನಸ್ಸಿನಲ್ಲಿ ಒಂದು ಗೌರವ ಭಾವ ಮೂಡ್ತದೆ. 17ನೇ ಶತಮಾನದಲ್ಲಿಯೇ ಇದ್ದಂಥ ಒಬ್ಬ ಕವಿ ಹಳೆಮಕ್ಕಿ ರಾಮ ಅಂತ, ಪ್ರಾಕಿನ ಮಕ್ಕಿ ಅಂತೆ, ಪ್ರಾಕು ಅಂದರೆ ಹಳೆ ಅಂತ, ಪ್ರಾಕಿನ ಮಕ್ಕಿ ಅನ್ನೋ ಊರಂತೆ ಅದು, ಹಳೆಮಕ್ಕಿ ಅಂತೇಳಿ ಹೇಳ್ತಾರೆ. ಅಲ್ಲಿಯ ರಾಮ ತಾನು ಅಂತ ಬರ್ಕೊಂಡದ್ದನ್ನು ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ಅದನ್ನು ಉಲ್ಲೇಖಿಸ್ತಾರೆ. ಕೃಷ್ಣಾರ್ಜುನರ ಕಾಳಗವನ್ನು ಬೇರೆ ಬೇರೆ ಕವಿಗಳು ಬರೆದಿದ್ದಾರೆ, ತುಂಬ ಪ್ರತಿಗಳು ಉಂಟು ಕೃಷ್ಣಾರ್ಜುನರ ಕಾಳಗ. ಬೆವರ ಪ್ರತಿ ಅಂತ ಬೇರೆ, ಎಂಜಲ ಪ್ರತಿ ಅಂತ ಬೇರೆ, ಅಂದರೆ ಗಯಗಂಧರ್ವ ಗಗನದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಆ ಅವನ ಕುದುರೆಯ ಎಂಜಲು ಬಿತ್ತು ಅಂತ ಒಂದರಲ್ಲಿ, ಆ ಗಯಗಂಧರ್ವನ ಅಥವಾ ಆ ಕುದುರೆಯ ಬೆವರು ಬಿತ್ತು ಕೃಷ್ಣನ ಅಂಜಲಿ ಉದಕಕ್ಕೆ ಅಂತ, ಅಂಜಲಿಯ ನೀರಿಗೆ ಅವನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಗಗನ ಮಾರ್ಗವಾಗಿ ಸಂಚರಿಸುತ್ತಿರುವಂಥ ಗಯಗಂಧರ್ವನ ಕುದುರೆಯ ಎಂಜಲು ಬಿತ್ತು ಅಂತ ಅಥವಾ ಬೆವರು ಬಿತ್ತು ಅಂತ, ಹೀಗೆ ಎರಡು ಕಥೆ ಇದೆ. ಅದಕ್ಕೆ ಬೆವರ ಪ್ರತಿ ಮತ್ತು ಎಂಜಲ ಪ್ರತಿ ಅಂತ ಹೇಳ್ತಾರೆ. ಅದನ್ನು ಉತ್ತರ ಕರ್ನಾಟಕದಲ್ಲಿ ಕೂಡ ದೊಡ್ಡಾಟ ಸಣ್ಣಾಟದವರು ಕೂಡ ಇದೇ ಪ್ರಸಂಗವನ್ನು ಆಡ್ತಾರೆ ಅಂತ, ತೊಗಲು ಬೊಂಬೆ ಆಟದವರು ಎಲ್ಲರೂ ಇದೇ ಪ್ರಸಂಗವನ್ನು ಆಡ್ತಾರೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಈ ಕೃಷ್ಣಾರ್ಜುನರ ಕಾಳಗ
ಬಳಕೆಯಲ್ಲಿದೆ. ಕೃಷ್ಣಾರ್ಜುನರ ಕಾಳಗ, ಪಂಚವಟಿ, ಅಭಿಮನ್ಯು ಕಾಳಗ, ಈ ಚೂಡಾಮಣಿ ಇತ್ಯಾದಿ ಪ್ರಸಂಗಗಳು ಇಡೀ ಕರ್ನಾಟಕದಲ್ಲಿ. ನಾವು ಯಕ್ಷಗಾನ ಅಂದರೆ ಕರಾವಳಿ ಯಕ್ಷಗಾನವನ್ನು ಮಾತ್ರ ಯಕ್ಷಗಾನವನ್ನು ತಿಳ್ಕೊಂಡಿದ್ದೇವೆ, ಆದರೆ ಹಾಗಲ್ಲ. ಬೇರೆ ಬೇರೆ ಯಕ್ಷಗಾನದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆಡುವಂಥದ್ದಕ್ಕೂ ಯಕ್ಷಗಾನ ಅಂತೇಳಿಯೇ ಹೆಸರು. ಆದರೆ ಕರಾವಳಿಯ ಭಾಗ್ಯ ದೊಡ್ಡದು. ಇಲ್ಲಿಯ ವಿದ್ಯಾವಂತರು, ಓದಿದವರು, ತಜ್ಞರು ಅದಕ್ಕೆ ಕೈ ಹಾಕುವುದರ ಮೂಲಕ ಅದನ್ನು ದೇಶ ವಿದೇಶಗಳಿಗೆ ತೆಗೆದುಕೊಂಡು ಹೋದರು. ಭಾರತದ ನಾನಾ ಮೂಲೆಗಳಲ್ಲಿ ಯಕ್ಷಗಾನ ಪ್ರದರ್ಶಿತ ಆಗುವ ಹಾಗೆ ಆಯಿತು. ಮುಖ್ಯವಾಗಿ ಅದರಲ್ಲಿರುವಂಥ ಗಾನ ಪದ್ಧತಿ ಏನಿದೆ ಅದು ಎಲ್ಲರನ್ನು ಆಕರ್ಷಿಸುವಂಥದ್ದು. ಆಮೇಲೆ ವಾಚಿಕ ವೈಭವ ಅಂದರೆ ಮಾತು, ಆಮೇಲೆ ಅದರ ವೇಷಭೂಷಣ ಇತ್ಯಾದಿಗಳಿಂದ ಅದು ತುಂಬ ಪ್ರಭಾವಶಾಲಿಯಾಗಿ ಬೆಳೆದಂಥ ಕಲೆಯಾಗಿದೆ. ಅದು ನಮ್ಮ ಯಕ್ಷಗಾನದ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಗುರುಗಳೇ, ಒಂದು ಡೌಟ್ ನನಗೆ. ಇದು ಈ ಮೂಡಲಪಾಯ ಅವರದಿಲ್ಲ, ಪ್ರಸಂಗ ಸಾಹಿತ್ಯ ಈ ಪುಸ್ತಕದಿಂದಲೇ ತಗೊಳ್ತಾರ ಅಥವಾ ಅವರಿಗೆ ಬೇರೆ ಜನಪದೀಯವಾಗಿ ಬಂದಿರುವಂಥದ್ದು? ಇಲ್ಲ, ಅವರು ಸೀಮಿತವಾದ ಪ್ರಸಂಗಗಳನ್ನು ಆಡುದು ಹೆಚ್ಚು ಪ್ರಸಂಗ. ಈಗ ಕೃಷ್ಣ ಪಾರಿಜಾತ ಅಂತ ಹೇಳುವವರು ಕೃಷ್ಣ ಪಾರಿಜಾತ ಆಡುವವರದ್ದೇ ಒಂದು ಗುಂಪು. ಅದಕ್ಕೆ ಪಾರಿಜಾತ ಅಂತೇಳಿ ಆ ಕಲಾ ಪ್ರಕಾರಕ್ಕೆ ಹೆಸರು ಪಾರಿಜಾತ ಅಂತೇಳಿ. ಅವರು ಹೆಚ್ಚು ಪ್ರಸಂಗಗಳನ್ನು ಆಡೋದಿಲ್ಲ. ಇವರೆಲ್ಲ ಏನು ಮಾಡ್ತಾರಂದರೆ ಬೇರೆ ಬೇರೆ ಪ್ರಸಂಗಗಳನ್ನು ಆಡ್ತಾರೆ. ಮತ್ತು ಅಲ್ಲಿಯೂ ಕೂಡ ಕ್ಷೇತ್ರ ಮಹಾತ್ಮೆಗಳ ಪ್ರಭಾವ ಆಗಿದೆ. ಗುರುಗಳ ವಿಷಯವನ್ನು ತಕೊಂಡು ಈಗ ಲಿಂಗಾಯತ ಗುರುಗಳ ಅಥವಾ ಆ ಥರದ ಕಥೆಗಳನ್ನು ಮಾಡಿದ್ದಿದೆ. ಅದು ಹಾಗೆ ಈಗ ನಮ್ಮಲ್ಲಿ ಬೊಬ್ಬರಿಯ ಬರಲಿಲ್ವಾ, ಪಂಜರಿ ಬರಲಿಲ್ವಾ, ಅಣ್ಣಪ್ಪ ಬರಲಿಲ್ವಾ, ಹಾಗೆಯೇ ಅಲ್ಲಿಯೂ ಕೂಡ ಅಂಥ ಪ್ರಭಾವಗಳು ಆಗಿದೆ. ಆಗಲೇ ಇಲ್ಲ ಅಂತೇನಿಲ್ಲ. ಹೌದು, ಇದೇ ಇದೇ ಸೇಮ್ ಕೃಷ್ಣಾರ್ಜುನ ಅಲ್ಲೂ ಇದೆ. ಇದೇ ಕವಿಗಳು ಬರೆದ ಇದೇ ಪ್ರಸಂಗ. ಕನಕಾಂಗಿ ಕಲ್ಯಾಣ ಇದೆ, ಕೃಷ್ಣಾರ್ಜುನ ಇದೆ, ಪಂಚವಟಿ ಇದೆ, ಇದೇ ಪ್ರಸಂಗ. ಅದು ಯಾವುದೋ ಕಾಲದಲ್ಲಿ ಅದು ಹಾಗೆ. ಮತ್ತೆ ಆಮೇಲೆ ನಾಟಕ ಮಾಡಿಸುವವರು ಕೂಡ ಇದು ನಮಗೆ ಇಲ್ಲಿ ಬಾನಂದೂರು ಅಂತ ಒಂದು ಊರಿದೆ ಮೈಸೂರಿಂದ ಒಳಗಡೆ. ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬರು ನಮಗೆ ಹೇಳಿದರು, ಯಾರೋ ಒಬ್ರು ಸರ್ ಘಟ್ಟದ ಕೆಳಗಿಂದ ಒಬ್ಬರು ನಮಗೆ ಗುರುಗಳು ನಾಟಕ ಆಡಿಸ್ಲಿಕ್ಕೆ ಗುರುಗಳು ಬರ್ತಿದ್ರು ಸರ್, ಅವರು ನಮಗೆ ಪೌರಾಣಿಕ ನಾಟಕಗಳನ್ನು ಮಾಡಿಸ್ತಾ ಇದ್ರು. ಪೌರಾಣಿಕ ನಾಟಕಗಳನ್ನು ಮಾಡಿಸಿದ್ರೆ ನಮಗೆ ಅವರು ಆಡಿಸ್ತಾ ಇದ್ದದ್ದು ನಿಮ್ಮ ಯಕ್ಷಗಾನ ಯಕ್ಷಗಾನದ ಪದ್ಯ ಅಂತ ಹೇಳಲಿಲ್ಲ ಅವರು, ಒಂದು ಯಕ್ಷಗಾನ ಪದ್ಯ ಹಾಡಿ ತೋರಿಸಿದ್ರು ಅವರು. ಯಕ್ಷಗಾನ ಪದ್ಯ ಅಂತ ಅವ್ರಿಗೆ ಗೊತ್ತು, ಒಂದು ಪದ್ಯ ಹಾಡಿ ತೋರಿಸಿದ್ರು. ಎಲ್ಲಿಗೆ ಒಯ್ಯೋ ಸೀತೆಯ ಪಿಡುಕಳ್ಳ ರಕ್ಕಸ ಜಗನ್ ಮಾತೆಯ, ಈ ಪದ್ಯವನ್ನು ಹೇಳಿದರು ಅವರು. ನಾವಲ್ಲಿ ಎಲ್ಲ ರಂಗಸ್ಥಳ ಹಾಕ್ತಾ ಇದ್ದೆವು, ಎಲ್ಲ ಸ್ಟೇಜ್ ರೆಡಿ ಮಾಡ್ತಾ ಇದ್ದೆವು, ಚೌಕಿ ಬಿಡಿಸ್ತಾ ಇದ್ದೆವು. ಅಲ್ಲಿಗೆ ಒಬ್ಬ ಬಂದ ವಯೋವೃದ್ಧರು ಹೇಳಿದ ಮಾತಿದು, ಬಾನಂದೂರು ಅಂತ. ನಾವು ರಾಮನಗರದ ಕಡೆಗೆ, ಬೆಂಗಳೂರು ಟು ರಾಮನಗರ ಕಡೆಗೆ ಹೋಗುವಾಗ ಎಡಬದಿ ಬಾನಂದೂರು ಅಂತ ಒಂದು ಬೋರ್ಡ್ ಸಿಗ್ತದೆ. ಆ ಊರಿಗೆ ಒಂದು 4-5 ಕಿಲೋಮೀಟರ್ ಇದೆ ಅದು ಒಳಗಡೆ. ಅಲ್ಲೊಬ್ಬರು ಜನಪದ ಗೀತೆ ಹಾಡೋರು ಇದ್ದಾರಾ ಅಂತ ಫೇಮಸ್, ಕೆಂಪಯ್ಯ. ಬೇರೆ ಯಾರು? ಅವರು ಪೊಲೀಸ್ ಅಧಿಕಾರಿ, ಈಗ ರಿಟೈರ್. ಅವರು ಅವರು ಪೊಲೀಸ್ ಅಧಿಕಾರಿಯಾಗಿ ದೊಡ್ಡ ಹುದ್ದೆಯಲ್ಲಿದ್ದು ರಿಟೈರ್ಡ್ ಆದರು. ಕನ್ನಡದ ಅನೇಕ ಕೆಲಸಗಳನ್ನೆಲ್ಲ ಮಾಡಿದರು ಬಾನಂದೂರು ಕೆಂಪಯ್ಯ ಅಂತ. ಹಾಗೆ ಅವರು ಹೇಳಿದ್ರೆ ಈ ಪಂಚವಟಿಯ ವಾಲಿಸುಗ್ರೀವಾದ ಪದ್ಯಗಳನ್ನೆಲ್ಲ ಹೇಳಿದರು ಅವರು, 3-4 ಪದ್ಯ ಹೇಳಿದರು. ನಮ್ಗೆ ಆಶ್ಚರ್ಯ ಆಯ್ತು, ಅರೇ ಇದು ಹೇಗೆ ಆ ಕಾಲದಲ್ಲಿ ಅಂದರೆ ಕಾಶ್ಮೀರದ ಅನೇಕ ಕಾವ್ಯಗಳು ಕೇರಳದಲ್ಲಿ ಸಿಕ್ತು, ಕೇರಳದ ಅನೇಕ ಕಾವ್ಯಗಳು ಕಾಶ್ಮೀರದಲ್ಲಿ ಸಿಕ್ತು ಅಂದರೆ ಜನ ಬಳಗೆ ವಿಮಾನ ಇಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ, ಓಡಾಟಕ್ಕೆ ಅದೆಷ್ಟು ಕಿಲೋಮೀಟರ್ ಗಟ್ಟಲೆ ಓಡಾಡಬೇಕು. ಆದರೆ ಆ ಕಾಲದಲ್ಲಿ ಅಷ್ಟು ಅದರ ಸಂಪರ್ಕವನ್ನು ತಂದಿದ್ದಾರೆ. ಈಗ ಶಂಕರಾಚಾರ್ಯ ಓಡಾಟ 32 ವರ್ಷದಲ್ಲಿ ಎಷ್ಟು ಓಡಾಡಿದ್ದಾರೆ ಅವರು. ಹಾಗೆಯೇ ಬಹುಶಃ ಈ ಕವಿಗಳು ಕೂಡ, ಈ ಆ ನಾಟಕ ಆಟ ಮಾಡಿಸುವವರು ಕೂಡ ಹೀಗೆ ಸಂಚಾರ ಮಾಡ್ತಿದ್ರು ಏನೋ ಊರಿಂದ ಊರಿಗೆ ಅಂತ ಕಾಣ್ತದೆ ಆ ಕಾಲದಲ್ಲಿ. ಅಂದರೆ 200-300 ವರ್ಷಗಳ ಈಚೆ. ಅಂದರೆ ಇದಾಯ್ತಲ್ಲ ಎಂತ, ಭಕ್ತಿ ಪಂಥ ಬೆಳೀತಲ್ಲ, ದಾಸ ಪಂಥ ಬೆಳೀತಲ್ಲ, ಆಮೇಲೆ ಆದಂಥ ಬದಲಾವಣೆಗಳು ಇದೆಲ್ಲ. ಓಕೆ, ಓದಿ. ಇನ್ನೊಬ್ರು ಯಾರಾದರೂ ಓದ್ತೀರಾ? ಸಂಜೀವ್ ಆಚಾರ್ಯ ಅವರು ದಯಮಾಡಿ ಪ್ರಯತ್ನ ಮಾಡಿ. ಸಂಜೀವ್ ಆಚಾರ್ಯ ಹಾಗೆ
ಶುಭಲಕ್ಷ್ಮಿ ಅವರು ಓದಿ, ರೈ ನಾಗಮಣಿ ಜೋಯಿಸ್ ಅವರು, ನಾಗಮಣಿ ಜೋಯಿಸ್ ಅವರು ಓದಿ, ವಿನಾಯಕ ನಂಬಡ ಅವರು ದಯಮಾಡಿ ಪ್ರಯತ್ನ ಮಾಡಿ. ಶ್ರೀಮದ್ ಗುರು ಗಣಪತಿ ಎಂ ನಾಮನದೊಳು ಭಜಿ ಭಾರತಿ ಸರಸ್ವತಿ ಎಂ ಪ್ರೇಮ. ಮುಂದಿನ ಓದಿ ಗುರು ಪದಾಬ್ಜಕ್ಕೆ. ನಮಿಸಿ ಗಣಪತಿ ಚರಣ ಕಮಲ. ಓದ್ಬೇಡಿ, ಓದ್ಬೇಡಿ, ಮೊದಲು ನಮಗ ಅರ್ಥ ಆಗ್ಬೇಕು ಓದುವವರಿಗೆ. ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣಿ ವರ ವಿಮಲಾಂಘ್ರಿಗಳ ಅರ್ಚಿಸಿ ಶ್ರೀಧರಂಗೆರಗಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲಿ ಯಾರಿಗಾದ್ರೂ ಅರ್ಥ ಮಾಡಿಕೊಳ್ಳುವ ಹಾಗಿದೆ. ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣಿ ವರನ ವಿಮಲಾಂಗ್ರಿಗಳನ್ನು ಅರ್ಚಿಸಿ ಶ್ರೀಧರಂಗೆರಗಿ ಹರಿಗಿರಿಜೆ ಗೋವಿ ವಂದಿಸಿ ಪರಾಶರ ವರ ಸುಸಾದಿಯೇನೇಕ ಹರಿಗಳ ಗಿರಿಗೆ ಕೈ ಎದುರಿಸಿ ನಿಸ್ತಿರುವೆನು ನಾನಿ ಕಥಾಮೃತವ ಅಂಬುನಿಧಿ ಮಾಮಾಗ್ರ ಭಾಗದ ಬಿಂಬಪ್ರತಿ ನಾಮ ಕೀರ ಬಿಂಬ ಕಾರ್ಯ ನಾಮ ಪ್ರವರ್ತನು ಭವನು ರಾಮ. ನೋಡಿ ಇಲ್ಲಿ ಗಮ್ಮತ್ ಇದೆ ನೋಡಿ. ಎಂಬ ತರುಣನ ಬಾಲ ಭಾಷೆ ಎಂಬ ಪ್ರತಿಯನ್ನು ಸಿದ್ಧಿ ಮೆರೆಯಿಸುವ ಸಂಭ್ರಮದ ಕವಿ ಜನರ ಪಾದಾಂಬುಜಕ್ಕೆ ಶರಣೆಂಬೆ. ಕವಿ ಪರಿಚಯ ಮಾಡ್ಕೊಂಡಿದ್ದಾರೆ, ಪರಿಚಯ ಮಾಡ್ಕೊಂಡಿದ್ದಾರೆ. ಹೌದು, ಓಕೆ. ಇನ್ನೊಬ್ರು ಓದಿ. ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ಪಾಣೀವರನ ವಿಮಲಾಂಗ್ರಿಗಳ ನರ್ಚಿಸಿ ಶ್ರೀಧರಂಗೆರಗಿ ಹರಗಿರಿಜೆ ವಂದಿಸಿ ಪರಾಶರವರ ಕುಶಾದಿಯನೇಕ ಮುನಿಗಳ ಗಿರಿಜೆ ಕೈ ಮುಗಿದುಸಿರುವೆನು ನಾನೀ ಕಥಾಮೃತವ ಅಂಬುನಿಧಿ ವಾಮಾಗ್ರ ಭಾಗದ ಬಿಂಬ ಪ್ರತಿ ನಾಮಕ್ಯುರ ಹಿಡಿಂಬ ಕಾರ್ಯ ನಾಮ ವಿಪ್ರನ ತನುಭವನು ರಾಮನೆಂಬ ತರುಣನ ಬಾಲಭಾಷೆಯೆಂಬ ಕೃತಿಯನ್ನು ಸಿದ್ಧಿ ಮೆರೆಸುವ ಸಂಭ್ರಮದ ಕವಿಜನರ ಪಾದಾಂಬುಜಕ್ಕೆ ಶರಣೆಂಬೆ. ಇನ್ನೊಬ್ರು ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಓದಿ. ದಯಮಾಡಿ ಪ್ರಯತ್ನ ಮಾಡಿ. ವೈಭವಿ ರೈ ಅವರು. ಸರ್, ಅಂದ್ರೆ ನಾನು ಈಗ ಅವಳ ತಾಯಿ ಮಾತಾಡೋದು, ಅವಳಿಗೆ ಇದು ಕನ್ನಡ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನು ಅವಳಿಗೆ ಇಂಗ್ಲಿಷ್ ಅಲ್ಲಿ ಬರೆದು ಅಭ್ಯಾಸ ಮಾಡಿಸ್ತೇನೆ, ಅವಳಿಗೆ ಈಗ ಕನ್ನಡ ಬರೋದಿಲ್ಲ ಓದ್ಲಿಕ್ಕೆ. ಓಕೆ ಓಕೆ. ನೀವು ಯಾವ ಊರಲ್ಲಿ ಇರೋದು? ನಾವು ಅಂದ್ರೆ ಪುತ್ತೂರಿನವರು, ನಾವು ಕಡಬದವರು. ಅಂದ್ರೆ ನನ್ನ ಮಗಳು, ನಾವು ಇರುವುದು ಬೊಂಬೈಯಲ್ಲಿ. ಅಂದ್ರೆ ಅವಳಿಗೆ ಇಲ್ಲೇ ಶಾಲೆಗೆ ಹೋಗಿ ಅವಳಿಗೆ ಕನ್ನಡ ಅಷ್ಟೊಂದು ಬರುವುದಿಲ್ಲ ಓದ್ಲಿಕ್ಕೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೀವು ಮೆಚ್ಚುಗೆ ಉಂಟು. ಓಕೆ, ನೀವು ಓದ್ತೀರಾ? ನಾನು ಓದ್ಬಹುದು, ಆದ್ರೆ ಟ್ರೈ ಮಾಡ್ತೇನೆ. ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ಪಾಣೀವರನ ವಿಮಲಾಂಗ್ರಿಗಳ ನರ್ಚಿಸಿ ಶ್ರೀಧರ ರಂಗೆರಗಿ ಹರಿಗಿರಿಜೆಯ ನನಗಿದು ಸರಿ ಕಾಣಿಸ್ತಾ ಇಲ್ಲ ಸರ್. ಹರಿಗಿರಿಜೆ ಗೊಂದಿಸಿ, ಹರಿಗಿರಿಜೆ ಗೊಂದಿಸಿ ದೂರ ಮಾಡಿಕೊಡ್ತೀವಿ ಪರಾಶರ ವರ ಸುತಾದಿ ಅನೇಕ ಮುನಿಗಳ ಪರಾಶರ
ವರ ಸುತಾದಿ ಅನೇಕ ಮುನಿಗಳ ಗಿರಿಜೆ ಕೈ ಮುಗಿ ಮುಗಿ ಬುಸಿರು ಮುನಿಗಳ ಮುನಿಗಳಿಗಿರದೆ ಅಂತ ಮುನಿಗಳಿ ಇರದೆ ಕೈ ಮುಗಿದುಸಿರುವೆನು ನಾನೇ ಕಥಾ ಇರದೆ ಕೈ ಮುಗಿಸಿರುವೆನು ನಾನೀ ಕಥಾಮೃತವ ಅಂಬು ಸ್ಥಿತಿ ನಾಮಗ್ರಭಾಗದ ಬಿಂಬ ಮೈತ್ರಿ ನಾಮ ಪ್ರತಿನಾಮಕ್ಕಿಯೂರ ಪ್ರತಿನಾಮಕ್ಕಿಯೂರ ಹಿ ಬಿಂಬಕಾರಿಯ ನಾಮ ವಿಪ್ರನ ತನುಭವನು ರಾಮನೆಂಬ ತರುಣನ ಬಾಲಾಭಿಷಯ ಬಾಲಭಾಷೆಯಿದೆಂಬ ಕೃತಿಯನ್ನು ತಿದ್ದಿ ಮೆರೆಸುವ ಸಂಭ್ರಮದ ಕವಿಜನರ ಪಾದಾಂಬುಜಕ್ಕೆ ಶರಣೆಂಬೆ. ಎಸ್ ಕರೆಕ್ಟ್. ಓಕೆ ಗುರುಗಳೇ, ಇಲ್ಲಿ ಪದ್ಯದ ಮೊದಲ ಭಾಗವನ್ನ ಇಂದಿರೆಗೆ ತಲೆಬಾಗಿ ಪದ್ಯಕ್ಕೆ ರಿಪ್ಲೇಸ್ ಮಾಡಬಹುದಾ ಅಂತ? ಮಾಡ್ಬೋದು. ಇಲ್ಲಿ ಶ್ರೀಧರಂಗೆರಗಿ ಅಂದ್ರೆ ಅವರು ಶ್ರೀಧರರ ಭಕ್ತರು ಅಂತ, ಗುರು ಶ್ರೀಧರರ ಭಕ್ತರು ಅಂತ. ಹಾಗೆ ಅಲ್ಲಿ ಶ್ರೀಧರ ಅಂದ್ರೆ ವಿಷ್ಣು ಅಂತ ಹೇಳಿ ಹೌದು, ಆದ್ರೆ ಅವರು ಶ್ರೀಧರರ ಭಕ್ತರಾಗಿದ್ರು ಅಂತ. ವರದಾಮೂಲ ಶ್ರೀಧರ ಸ್ವಾಮಿಗಳು ಆಗ್ಲೇ ಇದ್ರ? ಹೌದು, ಅಯ್ಯೋ ಇದ್ರಲ್ಲ ಶ್ರೀಧರ ಸ್ವಾಮಿಗಳು ಬಂದಿದ್ರಲ್ಲ. ಇವರು 50ನೇ ಇಸ್ವಿ ಇದು ಬರೆದವರು, ಹಳೆಮಕ್ಕಿ ರಾಮ. ಹೌದು, ಇದು ಇವರು ವರದಹಳ್ಳಿ. ಆದ್ರೆ ಆವಾಗ ಶ್ರೀಧರರು ಬಂದಿದ್ರಾ ಅನ್ನೋದೊಂದು ಪ್ರಶ್ನೆ. ಹೌದು, ಕರೆಕ್ಟ್. ಯಾಕಂದ್ರೆ ಇದು ಹಲಸಿನಹಳ್ಳಿ ಅವ್ರದ್ದು ಅಂತ ನನ್ನ ತಲೆಯಲ್ಲಿ. ಅವರ ಕಾಲ ಯಾವುದು ನೋಡ್ಬೇಕು. ಹಲಸಿನಹಳ್ಳಿಯವರಾದ್ರೆ ಹೌದು, ಇವ್ರದ್ದಾದ್ರೆ ಅಲ್ಲ. ಇದು ಅಂಬುತೀರ್ಥ ಅಂತ ಒಂದು ಊರಿದೆ, ಅಂಬುನಿಧಿ ಶರಾವತಿ ನದಿ ಹುಟ್ಟುವಂತ ಸ್ಥಳ. ಅಲ್ಲಿ ಹತ್ರದ ಮಕ್ಕಿ ಊರ, ಪ್ರತಿನಾಮಕ್ಕಿ ಊರ ಅಂತ ಹಾಕಿದ್ದಾನೆ. ಅದು ಕಾರಂತರು ಪ್ರಾಕಿನ ಮಕ್ಕಿಯೂರ ಅಂತ ಆಗ್ಬೇಕು ಅಂತ ಹೇಳಿದ್ದಾರೆ. ನಮ್ಮ ಇವರು ಹಾಗೆ ಹೇಳಿದ್ದಾರೆ, ಯಾರು ಶಿರೂರು ಫಣಿಯಪ್ಪಯ್ಯ ಅನ್ನುವ ಒಬ್ರು ಪ್ರಸಂಗಕರ್ತರು ಹಾಗೆ ಹೇಳಿದ್ದಾರೆ. ಅದು ಪ್ರತಿ ಅಲ್ಲ, ಪ್ರಾಕು ಅಂದರೆ ಓಲ್ಡ್, ತುಂಬ ಹಿಂದಿನ ಅನ್ನುವ ಅರ್ಥ. ನಮ್ಮ ತುಳುವಿನಲ್ಲಿ ಆ ಶಬ್ದ ಉಂಟು, ತುಂಬ ಪ್ರಾಕ್ ಅಂತ. ಅಲ್ಲ, ತುಳು ಅಲ್ಲ, ಅವ್ರಿಗೆ ಗೊತ್ತುಂಟು ಅವು ಮಸ್ತ್ ಪ್ರಾಕದ ಅಂತ, ಅಂದರೆ ತುಂಬ ಹಳೆಯ ಅಂತ ಅರ್ಥ. ಮಕ್ಕಿಯೂರ ಹಿಡಿಂಬಕಾರಿ ಅಂದರೆ ಹಿಡಿಂಬನನ್ನು ಕೊಂದವನು ಯಾರೋ ಅವನು, ಅಂದರೆ ಭೀಮ, ಭೀಮರಾಯರ ಎಂಥದ್ದು ಇತ್ತವ್ರದ್ದು ಹೆಸರು, ಭೀಮ್ಭಟ್ರ ಎಂಥದ್ದು ಅಲ್ಲ ಕೃತಿಯವರು. ಹಿಡಿಂಬಕಾರಿಯ ವಿಪ್ರನ ತನುಭವನು ಅಂದರೆ ಆ ಭೀಮ ಅನ್ನುವನ ಮಗ ರಾಮ, ತನ್ನ ಅಪ್ಪನ ಹೆಸರನ್ನು ಹೇಳ್ಕೊಂಡಿದ್ದಾನೆ ಇಲ್ಲಿ. ಅಂತ ತರುಣ ನಾನು, ಬಾಲ ಸಣ್ಣವ ಅಂತ ಬಾಲ ಭಾಷೆಯಿಂದ ಈ ಕೃತಿಯನ್ನು ಬರಿತಾ ಇದ್ದೇನೆ ಅಂಥದ್ದನ್ನು ನೀವು ತಿದ್ದಿ ಮೆರೆಸಬೇಕು. ಬಲ್ಲವರು ಅದನ್ನು ಹಾಡುವುದರ ಮೂಲಕ, ಆಡಿಸುವುದರ ಮೂಲಕ ತಿದ್ದಬೇಕು, ಮೆರೆಸಬೇಕು. ಸಂಭ್ರಮದ ಕವಿಜನರ ಪಾದಾಂಬುಜಕ್ಕೆ, ಹಾಂ, ತಿದ್ದಿ ಮೆರೆಸುವ ಸಂಭ್ರಮದ ಕವಿಜನರ ಅಂತ. ಈ ಕೃತಿಯನ್ನು ಯಾರು ಮೆರೆಸ್ತಾರೋ, ಸಂಭ್ರಮದಿಂದ ಆಡಿಸ್ತಾರೋ, ಅಂಥ ಕವಿಜನರ ಪಾದಾಂಬುಜಕ್ಕೆ ನಾನು ಶರಣು ಶರಣು ಅಂತ ಹೇಳ್ತೇನೆ ಅಂತ ಇಲ್ಲಿ ಕವಿಗಳು ವಿನಮ್ರರಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಓಕೆ, ಯಾರಾದರೂ ಹೇಳಿದನು ಮಧ್ಯಮಾವತಿ ರಾಗದಲ್ಲಿ ಹೇಳಿದರೂ ಆಗ್ತದೆ. ಗುರುಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣಿ ವರನ ವಿಮಲ ಅಂಘ್ರಿಗಳನರ್ಚಿಸಿ ಶ್ರೀಧರಂಗೆರಗಿ ಹೇಳಿ.
ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣಿ ವರನ ವಿಮಲಾಂಗ್ರಿಗಳ ನರ್ಚಿಸಿ ಶ್ರೀಧರಂಗೆರಗಿ ಹರಗಿರಿಜೆಗೊಂದಿಸಿ ಪರಾಶರ ವರಸುತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಉಸಿರುವೆನು ನಾನೀ ಕಥಾಮೃತವ ಆ ಅಂಬುನಿಧಿ ವಾಮಾಗ್ರ ಭಾಗದ ಡಿಂಬ ಪ್ರತಿ ನಾಮಕ್ಕಿಯೂರ ಹಿಡಿಂಬ ಕವಾರಿಯ ನಾಮ ವಿಪ್ರನ ತನುಭವನು ರಾಮನೆಂಬ ತರುಣನ ಬಾಲ ಭಾಷೆ ಇದೆಂಬ ಕೃತಿಯನು ತಿದ್ದಿ ಕೃತಿಯನು ತಿದ್ದಿ ಮೆರೆಸುವ ಸಂಭ್ರಮದ ಕವಿ ಜನರ ಪಾದಾಂಬುಜಕ್ಕೆ ಶರಣೆಂಬೆ ಗುರುಗಳ ಈ ಭಾಮಿನಿಯಲ್ಲಿ ಅಂದ್ರೆ ನಾವು ಎಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಲಿಕ್ಕೆ ಸೂತ್ರ ಏನಾದ್ರು ಸೂತ್ರ ಅಂತ ಇಲ್ಲ, ಆದಷ್ಟು ಅರ್ಥವನ್ನು ವಿಂಗಡಿಸಬೇಕು ಅರ್ಥ ಆಗುವ ಹಾಗೆ. ಈಗ ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ, ಆಮೇಲೆ ರಾಗದ ಒಂದು ದಾರಿ ಅಂತ ಉಂಟಲ್ಲ ಅದಕ್ಕೆ ಹೋಗಬೇಕು. ಸಾಹಿತ್ಯದಲ್ಲೂ ಭಂಗ ಆಗಬಾರ್ದು, ಸಾಹಿತ್ಯ ದೋಷ ಆಗಬಾರ್ದು. ಭಜಿಸಿ ವಾಣಿ ಅಂತ ಹೇಳಬಾರ್ದು. ಗಣಪತಿ ಗುರು ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣಿ ವರನ ವಿಮಲ ಅಂಗ್ರಿಗಳ ನರ್ಚಿಸಿ ಶ್ರೀಧರಂಗೆರಗಿಲ್ಲಿ ಭಾಮಿನಿಯ ನಾಲ್ಕು ಪಾದಗಳಲ್ಲಿ ಎರಡು ಪಾದಗಳು ಆಯ್ತಲ್ಲ, ಹಾಗೆ ಎರಡು ಗೀಟ ಹಾಕಿದ್ದಾರೆ ನೋಡಿ. ಅಲ್ಲಿಗೆ ಕೆಲವರು ರಾಗವನ್ನು ಮಾಡ್ತಾರೆ, ತೀರ ದೀರ್ಘ ರಾಗವನ್ನು ಮಾಡಬಾರ್ದು, ಯಾಕಂದ್ರೆ ಮುಂದೆ ಅರ್ಥಕ್ಕೆ ತೊಂದರೆ ಆಗ್ತದೆ. ಮುಂದೆ ಏನೋ ಹೇಳಲಿಕ್ಕಿದ್ದಾನೆ ಕವಿ, ನಾವು ಅಲ್ಲಿಗೆ ಅದನ್ನು ಕಟ್ ಮಾಡಿದರೆ ಅದು ಸರಿ ಆಗೋದಿಲ್ಲ. ಹೊರಗಿರಿಜೆಗೊಂದಿಸಿ ಪರಾಶರ ವರಸುತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಉಸುರುವೆನು ನಾನೇ ಕಥಾಮೃತವ ಆ ಯಾವುದಿದೆ ಪ್ರಸಂಗ ಯಾವುದು? ಒಂದೇ ನಿಮಿಷ ಗುರುಗಳ, ಇದು ಸ್ವಲ್ಪ ಯಾಕೋ ಸ್ಪಷ್ಟವಾಗಿ ಕಾಣ್ತಾ. ಹೌದು, ಏನು ಪ್ರಸಂಗ ಇದು? ಒಂದೇ ನಿಮಿಷ ಗುರುಗಳ, ಒಂದ್ ನಿಮಿಷ ತಡ. ಇದು ಪುತ್ರಕಾಮಿಷ್ಟಿ ಅನ್ಸ್ತದೆ, ಸೀತಾ ಸ್ವಯಂವರ. ಸೀತಾ ಸ್ವಯಂವರ, ಇದು ಪಾರ್ಥಿ ಸುಬ್ಬನ ರಚನೆ ಅಲ್ವಾ?
ಅದು ಯಾಕೋ ಸ್ವಲ್ಪ ಸ್ಪಷ್ಟ ಬರ್ತಾ ಇಲ್ಲ, ಇನ್ನೊಂದು ಪ್ರಸಂಗ ಹಾಕಿ ಅದ. ಇನ್ನೊಂದು ಪ್ರಸಂಗ ಹಾಡಿ ಮುಗಿಸ್ಬಿಡುವ. ಯಾರು ಓದ್ಲಿಲ್ಲ ಒಂದ್ಸರಿ ಹ್ಯಾಂಡ್ ರೈಸ್ ಮಾಡಿ. ಅಂದ್ರೆ ಮತ್ತೇನಿಲ್ಲ, ನೀವು ಓದಬೇಕು ಅಂತ ಅಷ್ಟೇ. ತಾಳದಲ್ಲಿ ಹೇಳಬೇಕು ಅಂತ ಏನಿಲ್ಲ. ಆವಾಗ ಸರಿ ಇತ್ತು ಆದಿತ್ಯ? ಹೌದು ಹೌದು ಗುರುಗಳೇ, ಇದರಲ್ಲಿ ಯಾಕೆ ಬರ್ತಾ ಇಲ್ಲ ಇದು ಗೊತ್ತಿಲ್ಲ. ಹೌದು ಎಲ್ಲಾನು ಹಾಗೆ ಬರ್ತಾ ಉಂಟು. ಸತೀಶ್ ಸರ್, ನಿಮ್ಗೆ ಏನಾದ್ರೂ ಸ್ಪಷ್ಟವಾಗಿ ಬರ್ತಿದೆಯಾ ಸರ್? ಒಂದ್ಸರ್ತಿ ನೋಡ್ಬೋದು, ಬೇರೆ ಯಾರು ಪ್ರಯತ್ನ ಮಾಡಿ ಒಂದ್ಸರ್ತಿ ಶೇರ್ ಮಾಡ್ಲಿಕ್ಕೆ. ಯಾಕಂದ್ರೆ ನಂದ್ ಎಲ್ಲಾನು ಹೀಗೆ ಬರ್ತಾ ಉಂಟು, ಬಹುಶಃ ಜಾಲದ ಸಮಸ್ಯೆ ಇರ್ಬೇಕು. ಬೇರೆ ಪ್ರಸಂಗ ಪ್ರತಿ ಅಂದ್ರೆ 25 ಪ್ರಾರ್ಥನಾ ಪದ್ಯ ಹಾಕಿದ್ದೇನೆ, ದಯಮಾಡಿ ಯಾರು ಹಂಚಿಕೊಳ್ಳಿ. ಎಲ್ಲರೂ ಸ್ವಲ್ಪ ಟೆಕ್ನಿಕಲ್ ಆಗಿ ರೆಡಿ ಇರ್ಬೇಕಾಯ್ತಾ? ಚಿಕ್ಕ ಪ್ರಾರ್ಥನಾ ಪದ್ಯಗಳು ಗುರುಗಳೇ ಬಂತಾ? ಓಕೆ ನಾನ್ ಶೇರ್ ಮಾಡಿದ್ದು. ಯಾರು ಇವತ್ತಿನ ತರಗತಿಯಲ್ಲಿ ಯಾರು ಓದ್ಲಿಲ್ಲ ಅವ್ರು ಓದಿ ದಯವಿಟ್ಟು. ವಿನಾಯಕ್ ಅವ್ರು ಓದಿ ಆಯ್ತಾ? ಒಂದು ದಿನ ಕೈ ಮುಗಿದು ಪಾರ್ವತಿ, ಇಂದು ಶೇಖರನೊಡನೆ ನಗುತ್ತಿರ, ತೆಂದಳೆಲೆ ಪ್ರಾಣೇಶ ನೀ ಕೇಳಾದಿ ವಿಷ್ಣುವಿಗೆ, ಬಂದಿರುವ ಸಹಸ್ರನಾಮಗಳಿಂದ ಉತ್ಪನ್ನವಾವುದೆನುತ ಇಂದು ಉತ್ತಮವಾವುದೆನುತ ಇಂದು ಕರುಣಾರಸದಿ ಪೇಳೆನೆ ತ್ರಿಪುರಹರ ನುಡಿದ. ಉತ್ತಮವಾವುದೆನು ತೆನಗಿಂದು ಎನಗಿಂದು ಎನಗಿಂದು ಓಕೆ. ಕೃತಿಯವರು ಹಾಡ್ತೀರಾ ಇದನ್ನು? ಒಂದು ದಿನ ಕೈ ಮುಗಿದು ಪಾರ್ವತಿ, ಇಂದು ಶೇಖರನೊಡನೆ. ಸರಿ, ಇದ್ರ ತರ ಹರಹರ ಪ್ರಿಯದಲ್ಲೇನೋ ಹೇಳ್ತಾ ಇದ್ರಿ ಅಲ್ವಾ? ಹೌದು, ಪರವಾಗಿಲ್ವಾ? ಪರವಾಗಿಲ್ಲ, ಇಲ್ಲ ಬೇರೆ ಇಲ್ಲ ಹೇಳ ತೊಂದ್ರೆ ಇಲ್ಲ, ಬೇಡ ಬೇಡ ತಕ್ಷಣ ಬಂತ ಹೇಳ್ದೆ ಅಷ್ಟೇ, ಯೋಚನೆ ಮಾಡಿ. ಏನು ತೊಂದ್ರೆ ಇಲ್ಲ. ಒಂದು ದಿನ ಕೈ ಮುಗಿದು ಪಾರ್ವತಿ, ಇಂದು ಶೇಖರನೊಡನೆ ನಗುತ್ತಿರೆ ನಗುತ್ತಿರೆ ಎಂತ ಆಮೇಲೆ ಅಲ್ಲ ಈ ಶ್ರುತಿಲಿ ಹೇಳ್ತಿದ್ದೀವಿ, ಯಾವ್ದೋ ಶ್ರುತಿ ಶ್ರುತಿನ ನೋಡಿಲ್ಲ. ಹಾ ಈ ಅಲ್ಲ ಅದ ಸಾಹಿತ್ಯ ಅಂತ ತೆಂದಳೆಲೆ ಎಂದಳೆಲೆ ಎಂದಳ ನಗುತ್ತ ಎಂದಳೆಲೆ ಅಲ್ವಾ? ಎಂದಳೆಲೆ ಸರಿ ಸಾರಿ, ಸಾಹಿತ್ಯ ಕಾಣಲಿಲ್ಲ. ಒಂದು ದಿನ ಕೈ ಮುಗಿದು ಪಾರ್ವತಿ, ಇಂದು ಶೇಖರನೊಡನೆ ನಗುತ್ತಿಂದೆಂದಳೆಲೆ ಪ್ರಾಣೇಶನಿ ಕೇಳಾದಿ ಪ್ರಾಣೇಶನಿ ಕೇಳು ಆದಿ ವಿಷ್ಣುವಿಗೆ ಅಂತ ಆಗ್ತಿದೆ. ಬಂದಿರುವ
ಸಹಸ್ರನಾಮಗಳಿಂದ ಉತ್ತಮವಾದ ವಾವುದೆನು ತನಗಿಂದು ಕರುಣಾರಸದಿ ಪೇಳೆನೆ ಪೇಳೆನೆ ತ್ರಿಪುರನು ತ್ರಿವಿಡ ತಾಳದಲ್ಲಿ ಹೇಳಕ್ಕೆ ಟ್ರೈ ಮಾಡ್ದೆ ಅನ್ಸುತ್ತೆ. ಕರುಣಾರಸದಿ ಪೇಳೆನೆ ತ್ರಿಪುರ ಹರ ನುಡಿದ ಇನ್ನೊಬ್ರು ಯಾರಾದರೂ ಓದಿ ಹಾಡಿ, ಯಾವ್ದಾದ್ರು ತೊಂದರೆ ಇಲ್ಲ. ಯಾರು ಓದ್ಲಿಲ್ಲ ಅವ್ರು ಓದಿ. ನಾಗರಾಜ್ ನಾಯ್ಕರು ದಯಮಾಡಿ ಪ್ರಯತ್ನ ಮಾಡಿ. ನಾಗರಾಜ್ ನಾಯ್ಕ ನಾಗಮಣಿ ಎಸ್ ಜೋಯಿಸ ದಯಮಾಡಿ ಪ್ರಯತ್ನ ಮಾಡಿ. ನಾಗಮಣಿ ಅವರು, ವಿನಾಯಕ ಅವರು, ವಿನಾಯಕ ವಿನಾಯಕ ಅವರು ದಯಮಾಡಿ ಪ್ರಯತ್ನ ಓದುದ ಓದಿ ವಿನಾಯಕ ಅವರು ಓದಿ. ಒಂದು ದಿನ ಕೈ ಮುಗಿದು ಪಾದವತ್ತಿ ಹಿಂದು ಶೇಖರ ಮಾಡೋದೇ ನಗುತ್ತಿದೆ ತಂದಳೆಲೆ ತಾನೆ ನಗುತ್ತಿರಲ್ ಎಂದಳೆಲೆ ಅಂತ ಅದು ನಗುತ್ತಿರಲ್ ಎಂದಳೆ ಎಂದಳೆಲೆ ನಗುತ್ತಿಂತೆಂದಳೆಲೆ ನಗುತ ಇಂತೆಂದಳೆಲೆ ಅಂತ ಅದು ಕರೆಕ್ಟ್. ಎಸ್ ನಗು ನಗುತ್ತಿರ ತಂದಳೆಲೆ ಪ್ರಾಣೇಶನಿ ಕೇಳಾದಿ ವಿಷ್ಣುವಿಗೆ ಬಂದಿರುವ ಸಹಸ್ರನಾಮಗಳಿಂದ ಉತ್ತಮವಾದುದೆನ್ನು ತನಗಿಂದು ಗುಣಾ ರಸದಿ ಹೇಳನ ತ್ರಿಪುರ ಹರ ತಾ ನುಡಿದ ಪೇಳೆನೆ ತ್ರಿಪುರ ಹರ ಹೇಳಲು ಪೇಳೆನೆ ಅಂದ್ರೆ ನುಡಿದ. ವಿನಾಯಕ ಅವರು ಎಲ್ಲಿಂದ? ಸಿದ್ದಾಪುರದಿಂದ. ನಾಗಮಣಿ ಜೋಯಿಸ ಅವರು ಓದ್ತೀರಾ? ನಾಗಮಣಿ ಜೋಯಿಸ ಒಂದು ದಿನ ಕೈ ಮುಗಿದು ಪಾರ್ವತಿ ಇಂದು ಶೇಖರನೊಡನೆ ನಗುತ್ತಿನ್ ತೆಂದಳ ತೆಂದಳಲೆ ಪ್ರಾಣೇಶ ನೀ ಕೇಳಾದಿ ವಿಷ್ಣುವಿಗೆ ತೆಂದಳಲೆ ಅಂತ ಹೇಳುದಂತಾದ್ರೆ ಎಂದಳೆಲೆ ಅಂತ ಹೇಳ್ಬೇಕು. ನಗುತಿನ್ ತೆಂದಳೆಲೆ ಒಟ್ಟಿಗೆ ಹೇಳೋದಂತ ಆದ್ರೆ ಇಲ್ಲದ್ರೆ ನಗುತಿಂ ಎಂದಳೆಲೆ ನಗುತಿನ್ ತೆಂದಳೆಲೆ ನಗುತಿನ್ ತೆಂದಳೆಲೆ ಪ್ರಾಣೇಶ ನೀ ಕೇಳಾದಿ ವಿಷ್ಣುವಿಗೆ ಬಂದಿರುವ ಸಹಸ್ರ ನಾಮಗಳಿಂದ ಉತ್ತಮವಾವುದೆನು ತಂತೆ ಉತ್ತಮವಾವುದೆನುತ್ತ ಎನಗಿಂದು ಉತ್ತಮವಾವುದೆಂತ ಎನಗಿಂದು ಕರುಣಾರಸದಿ ಪೇಳೆನೆ ತ್ರಿಪುರ ಹರ ನುಡಿಯ ನುಡಿದ ತ್ರಿಪುರ ಹರ ನುಡಿದ. ಓಕೆ, ಇದು ಪುತ್ರ ಕಾಮೇಷ್ಟಿ ಸೀತಾ ಸ್ವಯಂವರ. ಅಲ್ವಾ? ಓಕೆ, ಮುಂದಿನ ಪದ್ಯ ಓದಿ ಯಾರಾದರೂ. ನಾಗರಾಜ್ ನಾಯ್ಕರು ದಯಮಾಡಿ ಪ್ರಯತ್ನ ಮಾಡಿ ಸರ್ ಒಂದು ಸರ್ತಿ. ಮುಂದಿನ ಸರ್? ಹೌದು, ಸೌರಾಷ್ಟ್ರ ತ್ರಿವಿಡೆ ಅಂತ ಉಂಟಲ್ಲ ಅದು. ಕರುಣಿ ಕೇಳು ಸಹಸ್ರ ನಾಮದ ಸರಿ ಕಾಣ ರಘುರಾಮ ನಾಮ ನಾಮಾಕ್ಷರಗಳೆಲ್ಲ ಮಹಿಮೆ ಬಹಳವ ನೊರ ನೊರವೇ ನಿನಗೆ ನಿನಗೆನ್ನುತ್ತ ಮೂಲ ನಿನಗೆ. ಅಲ್ಲಿಗೆ ಒಂದು ಪದ್ಯ ಮುಗಿತೀರ ನಾಗರಾಜ್ ಅವರು? ಅಂದ್ರೆ ಅಲ್ಲಿ 14 ಅಂತ ಹಾಕಿದಾರಲ್ಲ, 13ನೇ ಪದ್ಯ ಮೊದ್ಲು ಇವರು ಓದಿದ್ರಲ್ಲ ನಾಗಮಣಿಯವರು, ಅವ್ರು ಹಾಡಿದ್ರಲ್ಲ ಅದು 13ನೇ ಪದ್ಯ ಅಂತೆ. ಅಂದ್ರೆ ಅದಕ್ಕಿಂತ ಮುಂಚೆ ತುಂಬಾ ಪದ್ಯ ಇದೆ ಅಂತ ಆಯ್ತು, ಅದೇ 13ನೇ ಪದ್ಯ ಅಂತ. ಆದ್ರೆ ಇದೀಗ 14ನೇ ಪದ್ಯ ನೀವೀಗ ಓದಿದ್ದು, 15ನೇ ಪದ್ಯವನ್ನು ನೀವೀಗ ಓದ್ತಾ ಇದ್ರಿ, ಓದಿ. ಓಕೆ, ವಿನೂತ ಮೂಲ ವಿನೂತ ಮೂಲ ಕಥಾನುಸಾರವ ವಿನೂತವ ಎನ್ನುತ್ತವ ಅದು ವಿನೂತವ ವಿನೂತ ಅಂತ ಕಾಣ್ತಾ ಇದೆ ಸರ್. ಸರಿ ಸರಿ, ಕರೆಕ್ಟ್ ಸರಿ. ವಿನೂತ ಮೂಲ ಕಥಾನುಸಾರವ ಒನಿತೆ ಒನಿತೆ ಗರು ಹಲು
ಬಳಿಕ ವಾರಿಜ ತನಯನ್ನು ಉಪದೇಶಿಸಿದ ನಾರದ ಮುನಿಪಗಿಂದು ಮುನಿಪಗಂದು ಮುನಿಪಗಂದು ಗುರುಗಳ ಇದ್ರ ಪ್ರಾರ್ಥನಾ ಪದ್ಯ ಅಂದ್ರೆ ಇದ್ರ ನಂತರ ಪುಟಕ್ಕೆ ಬಂದಿತ್ತು. ಹೌದು, ಇದು ಆಕ್ಚುಲಿ ಪ್ರಾರ್ಥನಾ ಪದ್ಯ ಅಲ್ಲ, ಇದು ಕಥೆ ಹೇಗೆ ಹೋಗ್ತದೆ ಮುಂದೆ ಏನಾಯ್ತು ಅಂತ ಕವಿ ವಿವರಿಸ್ತಾ ಇದ್ದಾನೆ. ಇದ್ರ ನಂತರದ ಪುಟದಲ್ಲಿ ಇದೆ, ಒಂದು ಪುಟ ಮುಂದೆ ಹೋಗಿ ಮುಂದೆ ನಂತರ ಪುಟದಲ್ಲಿ ಅಲ್ಲ, ಹಿಂದಿನ ಪುಟದಲ್ಲಿ ಇರ್ಬೋದು. ಅಲ್ಲ ಅಲ್ಲ, ಮುಂದಿನ ಪುಟ ಅದು ನಾನು ಹೊಂದುವಾಗ ಮುಂದಿನ ಪುಟ ಇಲ್ಲಿದೆ, ಇಲ್ಲಿದೆ. ನಾಟಿ ಮೊಟ್ಟೆ ತಾಳ ಉಂಟು ನೋಡಿ. ಇದನ್ನ ಜಯ ಜಯ ಸಿರಿ ಹಾಡುದಾದ್ರೂ ಹಾಡ್ಬೋದು. ಮೇಘ ಟ್ರೈ ಮಾಡಿ ನೋಡುವ. ಯಾವ ರಾಗ ಆದ್ರೂ ಪರವಾಗಿಲ್ಲ, ರಾಗ ನಿಮ್ಮ ಆಯ್ಕೆ. ಹೇಳ್ ತೋರ್ಸಿ, ಮೋಹನ್ ಬೆಲ್ ಆಗ್ಲಿ ಯಾವ್ದ್ರಲ್ಲಾದ್ರು ಮತ್ತೆ ತಳಕ್ ಸಿಗ್ತಾ ಇಲ್ಲ. ನಾಗರಾಜ್ರು ಒಂದ್ಸರಿ ಮ್ಯೂಟ್ ಮಾಡಿ. ನಾಗರಾಜ್ರು ಜಯ ಜಯ ಸಿದ್ಧಿ ವಿನಾಯಕ, ಜಯ ಜಯ ಬುದ್ಧಿ ಪ್ರದಾಯಕ, ಜಯ ಸುಂದರ ಮಹಾಕಾಯ, ಜಯ ಮೋದಕ ಪ್ರಿಯ, ಜಯ ಜಯ ಮೋಷಿಕ ವಾಹನ, ಜಯ ಜಯ ಕರಿಮುಖ ಮೋಹನ, ಜಯ ಧೃತ ಅಂಕುಶ ಪಾಶ, ಜಯ ವಿಘ್ನ ವಿನಾಶ, ಜಯ 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 ತೋ. ಜಯ ಜಯ ಮೋದಕ ಪ್ರಿಯ, ಜಯ ಜಯ ಮೂಷಿಕ ವಾಹನ, ಜಯ ಜಯ ಸಖಿ ಜಯ ನೃತ ಅಂಕುಶ ಪಾಶ, ಜಯ ವಿಘ್ನ ವಿನಾಶ, ಜಯ 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 ತೋ. ಉಂಜರ ಕೇತನ ಪೂಜಿತ ಕಂಜಸ ಕೋಪಮ ತೇಜಿತ ರಂಜಿತ ಕನಕ ವಿಭೂಷ ಮಂಜುಳಕರ ಭಾಷ, ಭುಂಜಕ ಪಿತ್ಥ ಫಲೋರಸ ಭಂಜನ ಶಶಿ ಮದ ಸಾರಸ, ಗುಂಜ ಸಮಾರಕ್ತಾಭ ಕುಂಜ ಕಲಾಶೋಭ, ಜಯ 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 ತೋ. ಓಕೆ, ಇನ್ನೊಬ್ರು ಓದಿ. ಗಿರಿಜಾ ನಂದ ಸುವರ್ಧನ. ನೆಟ್ವರ್ಕ್ ವೀಕ್ ಇದೆ ಗುರುಗಳೇ. ಅಲ್ವಾ, ಹೌದು, ಸ್ವಲ್ಪ ಡಿಸ್ಕನೆಕ್ಟ್ ಆಗೋಯ್ತು. ಕೇಳಿಸ್ತಿದ್ಯಾ? ಈಗ ಕೇಳ್ತಾ ಉಂಟು. ಯಾರು ಓದ್ಲಿಲ್ಲ ಅವರು ಹೇಳುದಾ? ಇನ್ನೊಬ್ರು ಓದ್ಲಿ ಯಾರಾದ್ರೂ ಕೊನೆಯ ಹಾಡನ್ನು. ಮೂರನೇ ಪದ್ಯ ಈಗ ಆಡ್ಬೇಕಾದ್ದು, ನಾಲ್ಕನೇ ಪದ್ಯವನ್ನು ನಳಿನಿ ಅವ್ರು ಓದಿ ಆಯ್ತಾ? ನಳಿನಿ ಗೋಳಿ ಕಟ್ಟೆ. ಪ್ರಯತ್ನ ಮಾಡಿ, ಯಾರು ಹಾಡೋರು ಆಸಕ್ತರಿದ್ರೆ ಮಾಡಿ ಹಾಡಿ. ಕಡೆಯ ಓದ್ಲೂಬಹುದು. ಸರ್ ನಾನ್ ಟ್ರೈ ಮಾಡ್ಲ? ಹಾಡಿ. ಮರ್ದನ ಗುರುಳ ಸುರ ತತಿ ಮರ್ದನ ಸುರ ಮುನಿ ಮಾನಸ ಹಂಸ,
ಸುರತ ಕುಲ ಧ್ವಂಸ ಚರಣಾಗತ ಜನ ಪಾಲಕ ಸಹಿತ ಬಾಲಕ ಶರಣಗರಾಂತರ ನಿಲಯ ಕುಲ ಚಿರಮಣಿ ವಲಯ ಜಯ 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 ತೋ. ಸರಿ, ಇವತ್ತು ನಾವು ಒಟ್ಟು ಎಷ್ಟು ಪದ್ಯಗಳನ್ನು ಓದಿದೆವು ಯಾರಾದ್ರೂ ಹೇಳಿ? ಐದು ಪ್ರಸಂಗ ಆಯ್ತು. ಐದು ಪ್ರಸಂಗ, ಐದು ಪದ್ಯಗಳನ್ನು ಓದಿದ್ದೇವೆ ಅಲ್ವಾ? ಸರಿ. ಈ ಹಂಚಿಕೆಯನ್ನ ದಯಮಾಡಿ ಸ್ಥಗಿತ ಮಾಡಬಹುದಾ ಅನಂತ ಅವರು? ಇಬ್ಬರಿಗೆ ದಯಮಾಡಿ ಸಮಾಪನ ಸಾರಾಂಶಕ್ಕೆ ಸೂಚಿಸ್ತೇನೆ. ನಿಮ್ಮ ಅನಿಸಿಕೆ ಮತ್ತೆ ನೀವು ಕಲ್ತ್ಕೊಂಡಂತ ವಿಚಾರಗಳು ಎರಡನ್ನು ಸೇರಿಸ್ಕೊಂಡು ನಿಮ್ಮ ಒಂದೆರಡು ನುಡಿಗಳನ್ನ ಹೇಳಬೇಕಾಗಿ ವಿನಂತಿ. ಒಂದು ಹರಿಪ್ರಸಾದ್ ರಾವ್, ದಯಮಾಡಿ ನಿಮ್ಮ ಒಂದೆರಡು ಮಾತುಗಳನ್ನ ಹೇಳಿ. ನೀವು ನಿಮ್ಮ ಕಲಿಕೆ ಏನು ಮತ್ತೆ ನಿಮ್ಮ ಬೇರೆ ಏನಾದ್ರು ವಿಚಾರಗಳಿದ್ರೆ ಹಂಚಿಕೊಳ್ಬಹುದು. ಆಮೇಲೆ ಸುಮತಿ ಶೆಟ್ಟಿ ಮತ್ತು ಪ್ರಸಾದ್ ರಾವ್ ದಯಮಾಡಿ. ಒಂದು ಹೇಳಬೇಕು, ಸುಮಾರು 5,000 ಪ್ರಸಂಗಗಳು ಇದೆ ಅಂತ ಈಗ ಸಾಮಾನ್ಯ ಗೊತ್ತಾಗಿದೆ. ಅದರ ಲಭ್ಯ ಇರೋದು 1600-1800 ಹೋಗ್ಬೋದು. ಒಂದೇ ಪ್ರಸಂಗ 4-5 ಜನ ಬರೆದಿದ್ದಾರೆ. ಒಂದು ಭೀಷ್ಮ ವಿಜಯ ಅಂತ ಹೇಳಿದರೆ ಕಾಸರಗೋಡಿಂದ ಕಾರವಾರದವರೆಗೆ ಎಷ್ಟೋ ಜನ ಬರೆದಿದ್ದಾರೆ. ನಮಗೆ ಲಭ್ಯ ಇರುವಂಥದ್ದು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ಕೃತಿ, ಹಾಗೆ ಚಂದ್ರಾಶ್ಚರಿತ್ರೆಯನ್ನು, ಹರಿಶ್ಚಂದ್ರ ಚರಿತ್ರೆಯನ್ನು ಎಲ್ಲವನ್ನು ಅದರಲ್ಲಿರುವ ಪ್ರಾರ್ಥನಾ ಪದ್ಯಗಳನ್ನೇ ಹಾಡಿದರೆ ನಾವು ಸಾಮಾನ್ಯ ಒಂದು ಸಾವಿರ ದಿವಸ ಹಾಡ್ಬೋದು. 1,000 ದಿವಸ ಅಂದರೆ ಎಷ್ಟು ವರ್ಷ ಅಂತ ನೀವು ಅಂದರೆ ನಿತ್ಯವೂ ಹಾಡಿದರು ನಾವು 1,000 ದಿವಸ ಹಾಡ್ಬೋದು. ಅಷ್ಟು ಪ್ರಸಂಗಗಳು ಇದೆ ನಮ್ಮಲ್ಲಿ, ಪ್ರಸಂಗ ಸಾಹಿತ್ಯ ಇದೆ. ಮತ್ತು ಮಂಗಲ ಪದ್ಯಗಳು, ಅಷ್ಟೇ ವಿಶೇಷವಾದ ಮಂಗಲ ಪದ್ಯಗಳು ಉಂಟು. ಈ ಧವಳಾರ ಅಂತ ಎಲ್ಲ ಬರೆದದ್ದು, ಆಮೇಲೆ ಕೆಲವು ವಿಶೇಷವಾದಂತಹ, ಮೊನ್ನೆ ಒಂದು ನಾವು ಹೀಗೆ ಪ್ರಸಂಗ ಅಧ್ಯಯನ ಮಾಡುವಾಗ ಸಿಕ್ಕಿದಂಥ, ಅನಂತ ಅವ್ರಿಗೆ ಗೊತ್ತಿದೆ, ಮಂಜುನಾಥ್ ಅವರು, ಯಾವುದೋ ಒಂದು ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ. ಅದು ವಿಶಿಷ್ಟವಾದಂಥ ಒಂದು ಮಂಗಲ ಪದ್ಯ, ಜಾಂಬವತಿ ಕಲ್ಯಾಣದಲ್ಲಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳಂತ ಕಥ ಕವಿಗಳು ಬರೆದಂಥ ಒಂದು ಮಂಗಲ ಪದ್ಯ. ನಾವು ಅದನ್ನು ಬಿಡಿಸುವಾಗ ತುಂಬ ಚೆನ್ನಾಗಿದೆ ಅದು ಪದ್ಯ. ಅಂಥ ಮಂಗಲ ಪದ್ಯಗಳನ್ನು 1,000 ದಿವಸ ಹಾಡ್ಬೋದು. 1,000 ದಿವಸ ಅಂದರೆ ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕಿದ್ದೀವಿ. ಅಷ್ಟು ವರ್ಷ ಹಾಡುವಷ್ಟು ಪದ್ಯಗಳು ನಮ್ಮ ಹತ್ರ ಈಗ ಇದೆ. ನಾವು ಈಗ ಇದನ್ನು ನೋಡಿದ್ದು ಎಷ್ಟೋ ಸಿಂಧುವಿನ ಹತ್ರ ಹೋಗಿ ಬಿಂದು ನೀರು ತಂದ ಹಾಗೆ. ಈ ಹೊಸ ಪ್ರಸಂಗಕರ್ತರು ಈಗ ಇದೇ ತರ ಬರೀತಾರೆ? ಏನಾಗಿದೆ ಅಂದ್ರೆ ಕೆಲವು ಈ ಕಂದ ಪದ್ಯಗಳನ್ನು, ಶಾರ್ದೂಲ ವಿಕ್ರೀಡಿತದಂತದ್ದನ್ನು, ಕೆಲವು ವಿಶೇಷವಾದ ಛಂದಸ್ಸನ್ನು ಬರೆಯುವುದೇ ಇಲ್ಲ. ಯಾಕಂದ್ರೆ ಅದು ಯಾಕೆ, ಅದಕ್ಕೆ ಕಾರಣ ಅಂದ್ರೆ ಆ ವರ್ಷಕ್ಕೆ ಆ ಪ್ರಸಂಗಕ್ಕೆ ಬೇಕಾದಷ್ಟನ್ನೇ ಬರೆಯುವುದು. ಎಷ್ಟು ಪಾತ್ರಗಳು, ಒಂದು ಎರಡು ಸ್ತ್ರೀವೇಷ, ಎರಡು ಹಾಸ್ಯ, ಒಂದು ರಾಜವೇಷ, ಒಂದು ಬಣ್ಣದ ವೇಷದಂಥದ್ದು, ಒಂದು ಸಾಯಿಬಾ, ಒಂದು ಇನ್ನೊಂದು ಯಾವುದಾದ್ರೂ ಬಡಗಿ, ಈ ಥರದ ಕೆಲವು ಪಾತ್ರಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಬರೆಯುವಾಗ ಈ ವಿಶೇಷ ಮಟ್ಟು, ವಿಶೇಷ ಛಂದಸ್ಸು, ಪ್ರಾರ್ಥನೆ ಪದ್ಯಗಳು, ಕವಿಯ ಚಾಕಚಕ್ಯತೆ ಆಗಲಿ, ಒಂದು ಸೃಜನಶೀಲತೆ ಆಗಲಿ ಅಲ್ಲಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ನಾನು ವಿಶೇಷವಾಗಿ ಹೊಸ ಪ್ರಸಂಗಗಳನ್ನು ಆಡಿಸಿದವ ಅಲ್ಲ, ಆದರೂ ತುಂಬ ಚೆನ್ನಾಗಿ ಬರೆಯುವವರು ಇದ್ದಾರೆ ಅಂತಲೂ ಹೇಳ್ತಾರೆ. ಹಾಗಾಗಿ ನಾವು ತೀರಾ ಅದನ್ನು ನಿಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಯಾಕಂದರೆ ಅದು ಒಂದು ದೊಡ್ಡ ಕೆಲಸವೇ, ನಮಗೆ ಒಂದು ಪದ್ಯವೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅವರು ಅಷ್ಟು ಬರೀತಾರಲ್ಲ, ಅಷ್ಟು ಪ್ರಸಂಗ ಮೇಳಕ್ಕೆ ಕೊಡ್ತಾರಲ್ಲ. ಈಗ ಒಂದು ಪದ್ಯ ಕಡಿಮೆ ಆಯಿತು, ನಾಳೆ ಆಟ ಉಂಟು, ಇವತ್ತು ಹೇಳಿದರೆ ಒಂದು ಪದ್ಯವನ್ನು ಬರೆದು ಕೊಡ್ತಾರೆ ಅವರು. ಒಂದು ಇದು ಪ್ರವೇಶಕ್ಕೋ, ಒಂದು ನಿರ್ಗಮನಕ್ಕೋ, ಒಂದು ವೇಷದ ಮುಖಾಮುಖಿಗೋ, ಯುದ್ಧಕ್ಕೋ, ಪ್ರಯಾಣಕ್ಕೋ ಅವ್ರು ತಕ್ಷಣ ಬರೆದು ಕೊಡುವಂಥ ಚಾಕಚಕ್ಯತೆ ಅವರಲ್ಲಿ ಉಂಟಲ್ಲ, ಅದು ವಿಶೇಷ. ಆ ಕವಿತ್ವ ಎಲ್ಲರಲ್ಲಿ ಇರುವುದಿಲ್ಲ, ಅದು ಕೆಲವೇ ಕೆಲವು ಜನರಿಗೆ ಸಿದ್ಧಿಸುವಂಥದ್ದು. ಹಾಗಾಗಿ ಆದರೆ ಏನು ಅಂದರೆ ತುಂಬ ಕವಿತ್ವ ಒಳ್ಳೆದಿದ್ದು ಆ ಸಾಹಿತ್ಯ ಒಳ್ಳೆಯದಾದರೆ ಅದು 100,000 ವರ್ಷ ಉಳಿತದೆ. ಯಾಕಂದರೆ ವ್ಯಾಸ ವಾಲ್ಮೀಕಿಗಳು ನಮ್ಮ ಜೊತೆ ಯಾಕೆ ಇವತ್ತಿಗೂ ಇದ್ದಾರೆ ಅಂದರೆ ಇದೇ ಕಾರಣದಿಂದಾಗಿ. ಅವರ ಸಾಹಿತ್ಯ ಅಷ್ಟು ಉತ್ಕೃಷ್ಟವಾದದ್ದು ಎನ್ನುವ ಕಾರಣದಿಂದಾಗಲೇ, ಬೇರೆ ಏನು ಕಾರಣ. ಸಾಹಿತ್ಯ ಉತ್ತಮವಾದಷ್ಟು ಅದರ ಲೈಫ್ ಜಾಸ್ತಿ ಆಗ್ತಾ ಹೋಗ್ತದೆ. ಮಾನಸ ಚರಿತ್ರೆ ಅಂತ ಒಬ್ಬರು ಬರೆದಿದ್ದಾರೆ, ಮನಸ್ಸಿಗೆ ಸಂಬಂಧಪಟ್ಟದ್ದೇ
ಫುಲ್ ಪಾತ್ರಗಳು, ಹಾಗೆ ಮನೋ ಬುದ್ಧಿ ಕಾಯ ಕಾಯ ಈ ಥರದ್ದೆಲ್ಲ ಅದರಲ್ಲಿ ಪಾತ್ರಗಳು ಬರುವಂಥದ್ದು ತುಂಬ ವಿಶೇಷವಾಗಿದೆ. ಮಾನಸಿಕ ತಜ್ಞರು ಸೈಕಿಯಾಟ್ರಿಸ್ಟ್ಗಳು ಕೂಡ ಅದನ್ನು ಆ ಪ್ರಸಂಗವನ್ನು ರೆಫರ್ ಮಾಡ್ಬೋದು. ಆ ಥರ ಇದೆ ಅದು. ಇತ್ತೀಚೆಗೆ ಯೋಗಿನಿ ಕಲ್ಯಾಣ ಅಂತ ಇನ್ನೊಂದು ಇದೆಯಂತೆ, ಇದು ವೆರಿ ರೇರ್ಲಿ ಅವೈಲೇಬಲ್. ಬೇಕಾದಷ್ಟಿದೆ. ತಂಬಾಕು ಮಹಿಮೆ, ಈರುಳ್ಳಿ ಮಹಿಮೆ, ಈರುಳ್ಳಿ ಮಹಿಮೆ ಎಲ್ಲ ಇದೆ. ತೇನಸೇನ ವಿಜಯ, ತೇನಸೇನ ವಿಜಯ, ಸ್ವರಾಜ್ಯ ವಿಜಯ, ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಅದನ್ನು ಕೃಷ್ಣ ಮಠದ ಅನಂತೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ರಂತೆ ಆ ಪ್ರಸಂಗವನ್ನು. ನಮಗೆ ಪ್ರಸಂಗಗಳಲ್ಲಿ ನಾವು ನೋಡುವ ಈಗ ಪ್ರದರ್ಶನ ಮಾಡುವಂತ ಆಟಗಳನ್ನು ನೋಡಿದ್ರೆ ಯಾವಾಗ್ಲೂ ನಾವು ಒಂದೇ ಕವಿ ಬರೆದಿರುವಂತಹ ಪ್ರಸಂಗಕ್ಕೆ ಸೀಮಿತವಾಗಿ ನಾವು ಆಟಗಳನ್ನ ನಡೆಸ್ತಾ ಇದ್ದಂಗೆ ಕಾಣಿಸ್ತದೆ. ಹೌದು, ಯಾಕಂದ್ರೆ ಆ ಪ್ರಸಂಗ ಬಳಕೆ ಆಗ್ತಾ 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 ಒಂದು ನಡೆ ಅಂತ ರೂಪಿತ ಆಯ್ತಲ್ಲ. ಈಗ ಭೀಷ್ಮ ವಿಜಯ ತೆಗೆದು ನೋಡಿದ ಕೂಡ್ಲೇ ಹಲಸಿನಹಳ್ಳಿಯವ್ರದ್ದು ನಮಗೆ ಅದು ನಮ್ಗೆ ಕತೆ ಈಗ ಪಿಕ್ಚರ್ನಾಗೆ ಬರ್ತಾ ಹೋಗ್ತದೆ. ಹೊಸ ಪ್ರಸಂಗ ಆಡುವಾಗ ಏನಂದ್ರೆ ಸ್ವಲ್ಪ ಅದನ್ನ ನಾವು ಹೆಚ್ಚು ಗಮನ ಇಟ್ಟು ನೋಡಬೇಕಾಗ್ತದೆ, ಟ್ರಯಲ್ ಮಾಡಬೇಕಾಗ್ತದೆ, ರಿಹರ್ಸಲ್ ಮಾಡಬೇಕಾಗ್ತದೆ. ಮೊದಲೆಲ್ಲ ಹೇಗಂದ್ರೆ ಪ್ರಸಂಗ ಭಾಗವತರು ಆಡಿಸಿದ ಆಡಿಸಿ ಆಡಿಸಿ ಅದೊಂದು ರಂಗಸ್ಥಳದಲ್ಲಿ ರೂಢಿಯಾಗೋದು. ಟ್ರಯಲ್ ಅಂತ ಬೇರೆ, ಪ್ರಾಕ್ಟೀಸ್ ಅಂತ ರಿಹರ್ಸಲ್ ಅಂತ ಇರಲಿಲ್ಲ. ರಂಗಸ್ಥಳದಲ್ಲೇ ಪ್ರಾಕ್ಟೀಸ್ ಆಗುವಂಥ ಹಾಗೆ ಎಷ್ಟೋ ವರ್ಷದಿಂದ ನೋಡಿ, ಭೀಷ್ಮ ಪರ್ವ, ಭೀಷ್ಮಾರ್ಜುನ, ನಮ್ಮಲ್ಲಿ ಭೀಷ್ಮ ಪರ್ವ ಬಡಗಿನಲ್ಲಿ ಹೆಚ್ಚು ಪ್ರಚಲಿತ. ತೆಂಕಿನಲ್ಲಿ ಆಗುವಾಗ ಭೀಷ್ಮಾರ್ಜುನ, ಬೇರೆ ಬೇರೆ ಕವಿಗಳು ಬರೆದದ್ದು. ಭೀಷ್ಮಾರ್ಜುನ ಹಲಸಿನಲ್ಲಿ ಅವ್ರು ಬರೆದದ್ದು. ಭೀಷ್ಮ ಪರ್ವವನ್ನು ದೇವಿದಾಸ ಕವಿ ಬರೆದದ್ದು. ಈ ಕರ್ಣ ಪರ್ವ, ಕರ್ಣಾರ್ಜುನ, ನಮ್ಮಲ್ಲಿ ಪಾಂಡೇಶ್ವರ ಪುಟ್ಟಯ್ಯನವರ ಕರ್ಣಾರ್ಜುನ ಬಳಕೆಯಲ್ಲಿರುವಂಥದ್ದು. ತೆಂಕಿನಲ್ಲಿ ಕರ್ಣ ಪರ್ವ ಬಳಕೆಯಲ್ಲಿರುವಂಥದ್ದು. ಹೀಗೆ ಎಲ್ಲ ಕಥೆ ಸುಮಾರಾಗಿ ಒಂದೇ, ಆದರೆ ಅಲ್ಲಿ ಆ ಲೈನ್ ಇದೆಯಲ್ಲ, ಕಥೆ ಹೋಗುವ ಲೈನ್ ಅದು ಸ್ವಲ್ಪ ಬದಲಾವಣೆ ಇರ್ತದೆ. ಅದು ನೋಡ್ಕೊಂಡಿರ್ಬೇಕಾಗ್ತದೆ. ಇನ್ನು ಕಂಬೈನ್ ಮಾಡಿ ಮಾಡುವಂಥದ್ದು, ಈಗ ಭೀಷ್ಮ ಪರ್ವವನ್ನು ಬಡಗಿನ ಏರಿಯಾದಲ್ಲಿ ಆದಾಗ ಮುಂದೆ ಆ ಭೀಷ್ಮ ಚಕ್ರಗ್ರಹಣದ ಸಂದರ್ಭ ಶ್ರೀ ಮನೋಹರ ಎಲ್ಲ ಉಂಟಲ್ಲ, ಅದರ ಪದ್ಯಗಳು ಚಂದ ಉಂಟು ಎನ್ನುವ ಕಾರಣದಿಂದಾಗಿ ಬಡಗಿನ ವಲಯಕ್ಕೆ ಬಂದಾಗ ಆ ಪದ್ಯಗಳನ್ನೆಲ್ಲ ಬಳಸ್ತಾರೆ. ಹೀಗೂ ಆ ಕ್ರಮ ಇದೆ. ಈ ಕರ್ಮಬಂಧದ ಇದನ್ನೆಲ್ಲ ಮೊದಲಿದ್ದನ್ನು ಬಳಸಿ ಆಮೇಲೆ ಚಕ್ರಗ್ರಹಣದ ಸಂದರ್ಭಕ್ಕೆ ಬರುವಾಗ ಭೀಷ್ಮ ಪರ್ವದ ನಮ್ಮ ಬಡಗುತಿಟ್ಟಿನ ಇದನ್ನು ಬಳಸುವ ಕ್ರಮಗಳು ಇದೆ. ಹೀಗೆಲ್ಲ ಬೇರೆ ಬೇರೆ ಕ್ರಮಗಳು ಇದೆ ಆಟದಲ್ಲಿಯೂ ಕೂಟದಲ್ಲಿಯೂ ಎಲ್ಲ. ಗುರುಗಳೇ, ಕವಿಯವರು ಪ್ರತಿ ಬರೆಯುವಾಗ ಅದಕ್ಕೆ ಸಂಭಾಷಣೆ ಬರೆಯುತ್ತಾರ ಖಾಲಿ? ಇಲ್ಲ, ಪದ್ಯ ಮಾತ್ರ ಬರೆಯುವ ಕ್ರಮ, ಸಂಭಾಷಣೆಯನ್ನು ಬರೆಯುವ ಕ್ರಮ ಆಮೇಲೆ ಸ್ಟಾರ್ಟ್ ಆಯ್ತು. ಈ ಪ್ರಾಕ್ಟೀಸ್ ಮಾಡಿಸಿ ಮಾಡುವಂತಹ ಆಟಗಳು ಬಂತಲ್ಲ, ಈಗ ಒಂದು ಶಾಲೆಯವರಿಗೆ ಆಗಬೇಕು, ಒಂದು ಕಾಲೇಜಿನವರಿಗೆ ಆಗಬೇಕು, ಒಂದು ಸಂಸ್ಥೆಯವರಿಗೆ ಆಗಬೇಕು. ಆವಾಗ ಅರ್ಥವನ್ನು ಬರೆಯುವುದು, ಕೈಯಲ್ಲಿಯೇ ಬರೆಯುವುದು, ಅದನ್ನು ಪ್ರಿಂಟ್ ಮಾಡಿದರು ಕೆಲವರು. ಈಗ ಕರ್ಣಾರ್ಜುನ ಅರ್ಥ ಸಹಿತ ಇದೆ, ಸುಧನ್ವಾರ್ಜುನ ಅರ್ಥ ಸಹಿತ ಇದೆ, ಸುಭದ್ರಾ ಕಲ್ಯಾಣ ಅರ್ಥ ಸಹಿತ ಇದೆ. ಅದು ಕೆಲವು ಒಂದು ಹಂತದವರೆಗೆ ಅದು ಸರಿಯೂ ಹೌದು, ಯಾಕಂದರೆ ಎಲ್ಲರಿಗೆ ಅರ್ಥ ಮಾತಾಡಲಿಕ್ಕೆ ಬರುವುದಿಲ್ಲ, ಆವಾಗ ಬರೆದು ಕೊಡಬೇಕಾಗ್ತದೆ ಯಾರಾದರೂ. ಆಮೇಲೆ ಏನಂದರೆ ಆ ಪ್ರಸಂಗವನ್ನು ನೋಡಿಕೊಂಡು ನಮಗೆ ನಮ್ಮ ತಿಳಿವಿನ ಮಟ್ಟದಲ್ಲಿ ನಮ್ಮ ಓದಿನ ಹರಹಿನಲ್ಲಿ ನಾವು ಒಂದು ಪೌರಾಣಿಕ ಪ್ರಸಂಗಗಳನ್ನು ಓದಿರ್ತೇವಲ್ಲ, ಪುರಾಣವನ್ನು ನಾವು ಪ್ರಸಂಗಗಳು ಅಲ್ಲದೆ ಬೇರೆ ವಿಧಾನದಲ್ಲೂ ಕೇಳಿರ್ತೇವೆ, ಓದಿರ್ತೇವೆ. ಅದನ್ನು ಈ ಪದ್ಯದ ಮೇಲೆ ಹಾಕಿ ಅದು ನಮ್ಮ ಸೃಜನಶೀಲತೆಯ ಮುಖಾಂತರ ಅರ್ಥ ಮಾತಾಡಲಿಕ್ಕೆ ಕಲಿಯುವಂಥದ್ದು. ಆಮೇಲೆ ಮೊದಲು ಯಾರಾದರೂ ಈ ಹೂವಿನ ಕೋಲು ಅಂತ ಮಾಡ್ತಾರಲ್ಲ ನವರಾತ್ರಿಯಲ್ಲಿ, ಎರಡು ಮಕ್ಕಳನ್ನು ಇಟ್ಟುಕೊಂಡು ಹೂವಿನ ಕೋಲು ಅಂತ, ಅದು ಬೆಳೆದದ್ದೇ ಹಾಗೆ ಅಭ್ಯಾಸಕ್ಕಾಗಿಯೇ ಬೆಳೆದದ್ದು. ಆ ನವರಾತ್ರಿಯಲ್ಲಿ ಮಾತ್ರ ಅದು 9 ದಿವಸ ಮನೆ ಮನೆಗೆ ಹೋಗಿ ಭಾಗವತರು ಮೊದಲೇಗಾರರು 2 ಜನ ಹುಡುಗರು, ಸುಧನ್ವ, ಪ್ರಭಾವತಿ, ಕರ್ಣ, ಅರ್ಜುನ, ಸುಭದ್ರೆ, ಕೃಷ್ಣ, ಹೀಗೆ ಬೇರೆ ಬೇರೆ 2 ಪಾತ್ರಗಳನ್ನು ಇಟ್ಟುಕೊಂಡು ಮಾಡುವಂಥ ಚಿಕ್ಕ ಚಿಕ್ಕ ಸನ್ನಿವೇಶ, ಈಗ ಚಿಕ್ಕ ಮೇಳ ಅಂತ ಏನು ಹೇಳ್ತಾರೆ, ಹಾಗೆ ವೇಷ ಇಲ್ಲದೆ ಮಾಡುವಂಥ ಒಂದಿದು ಪರಿಪಾಠ ಬಂದದ್ದು. ಹಾಗೆ ಅರ್ಥ ಕಲಿಯಲಿಕ್ಕಾಗಿ ಮುಖ್ಯವಾಗಿ ಅವರೇ ಕೊನೆಗೆ ಕೋಡಂಗಿ ವೇಷಕ್ಕೆ, ಬಾಲಗೋಪಾಲ ವೇಷಕ್ಕೆ ಎಲ್ಲ ಮುಂದೆ ಮೇಳಕ್ಕೆ ಹೋಗ್ತಿದ್ರು. ಹೀಗೆ ಆವಾಗ ಈ ಶಾಲೆಗಳೆಲ್ಲ ಇರಲಿಲ್ಲಲ್ಲ, 70ನೇ ಇಸ್ವಿಯ ನಂತರ ಏನಿದ್ರು ಈ ಯಕ್ಷಗಾನ ಕೇಂದ್ರಗಳು ಅಂತ ಎಲ್ಲ ಆದದ್ದು, ವ್ಯವಸ್ಥಿತವಾಗಿ ಯಕ್ಷಗಾನವನ್ನು ಕಲಿಸುವ ಸೆಂಟರ್ಗಳು ಆದದ್ದು 70 ದಶಕದ ಮೇಲೆ.